ಲಘು ವಿಮಾನಜನಕ ಎಂದೇ ಖ್ಯಾತರಾದವರು ಪದ್ಮಶ್ರೀ ಪುರಸ್ಕೃತ ಹಿರಿಯ ವಿಜ್ಞಾನಿ ಡಾಕ್ಟರ್ ಕೋಟಾ ಹರಿನಾರಾಯಣ. 1943ರಲ್ಲಿ ಒರಿಸ್ಸಾದ ಬರ್ಹಾಂಪುರ್ನಲ್ಲಿ ಜನಿಸಿದರು. ಬಿಎಚ್ಯು ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ, ಬೆಂಗಳೂರಿನ ಐಐಎಸ್ಸಿ ವಿದ್ಯಾಲಯದಿಂದ ಏರೋ ಎಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ, ಬಾಂಬೆ ಐಐಟಿಯಿಂದ ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಹಾಗೆ ಲಾ ಪದವಿಯನ್ನೂ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಹೆಚ್ಎಎಲ್ನಲ್ಲಿ ವೃತ್ತಿ ಆರಂಭಿಸಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿದರು. ನಂತರ ಮತ್ತೆ ಹೆಚ್ಎಎಲ್ನಲ್ಲಿ ಚೀಫ್ ಡಿಸೈನರ್ ಆಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಬೆಂಗಳೂರು ವಿಭಾಗದ ನಿರ್ದೇಶಕರಾಗಿ, ಲಘು ವಿಮಾನ ತಯಾರಿಕಾ ವಿನ್ಯಾಸದ ವಿಭಾಗದ ನಿರ್ದೇಶಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರ ಪರಿಶ್ರಮದಿಂದ ಭಾರತ ವಾಯುಸೇನೆಗೆ ವಿಶ್ವದರ್ಜೆ ಗುಣಮಟ್ಟದ ಲಘು ವಿಮಾನ ಸೇರ್ಪಡೆಗೊಂಡವು. ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕಾರ, ಆರ್ಯಭಟ ಪ್ರಶಸ್ತಿ ಸೇರಿ ಎಸ್ಬಿಐ ಪ್ರಜ್ಞಾ ಪ್ರಶಸ್ತಿ, ಡಾಕ್ಟರ್ ವೈ ನಾಯುಡಮ್ಮ ಸ್ಮರಣಾರ್ಥ ಪ್ರಶಸ್ತಿ, ಜೀವಮಾನ ಸಾಧನೆಗೆ ಗುಜಾರ್ ಮಾಲ್ ಮೋದಿ ವಿಜ್ಞಾನ ಪ್ರತಿಷ್ಠಾನ ಪ್ರಶಸ್ತಿ, ಶ್ರೀ ಓಂ ಪ್ರಕಾಶ್ ಬಾಸಿನ್ ಪ್ರಶಸ್ತಿ, ಡಿಆರ್ಡಿಒ ಜೀವಮಾನ ಸಾಧನೆ ಪ್ರಶಸ್ತಿ, ಲೋಕಮಾನ್ಯ ತಿಲಕ್ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಭುವನೇಶ್ವರ, ಬರ್ಹಾಂಪುರ್ ವಿಶ್ವವಿದ್ಯಾಲಯ, ಆಚಾರ್ಯ ನಾಗಾರ್ಜುನ ಯೂನಿವರ್ಸಿಟಿ, ರಾವೆನ್ಶಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿವೆ. 2005ರ ಜುಲೈ 15ರವರೆಗೆ ಹೈದರಾಬಾದ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದರು. ಹಲವು ಪ್ರತಿಷ್ಠಿತ ಸಂಸ್ಥೆಗಳಿಗೆ ಗೌರವ ನಿರ್ದೇಶಕರು ಹಾಗೂ ಸದಸ್ಯರಾಗಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಹಿರಿಯ ವಿಜ್ಞಾನಿ ಡಾಕ್ಟರ್ ಕೋಟಾ ಹರಿನಾರಾಯಣ ಅವರಿಗೆ ಶುಭೋದಯ ಕರ್ನಾಟಕ ತಂಡವು ಆತ್ಮೀಯ ಸ್ವಾಗತ ಕೋರುತ್ತಿದೆ. ಹೌದು ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನ. ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ ನಮ್ಮ ದೇಶದ ಹೆಮ್ಮೆಯ ಪದ್ಮಶ್ರೀ ಪುರಸ್ಕೃತರು ಆಗಿರುವಂಥ ಡಾಕ್ಟರ್ ಕೋಟಾ ಹರಿನಾರಾಯಣ ಅವರು. ಅವರನ್ನು ಆತ್ಮೀಯವಾಗಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಸರ್. ಮೊದಲಿಗೆ ನಿಮಗೆ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನ ತಿಳಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೀವಿ. ನಿಮ್ಮಂಥ ಹಿರಿಯರು ಪದ್ಮಶ್ರೀ ಪುರಸ್ಕೃತರು ಕಾರ್ಯಕ್ರಮಕ್ಕೆ ಬಂದಿರೋದು ಹಾಗೂ ಇವತ್ತಿನ ದಿನಕ್ಕೆ ಸೂಕ್ತವಾಗಿರುವಂಥ ಅತಿಥಿ ನೀವು. ಮತ್ತೊಮ್ಮೆ ನಿಮಗೆ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ಸರ್, ನೀವು ನೋಟ್ ಮಾಡೋ ಹಾಗೆ ಇವತ್ತಿನ ಈ ವಿಶ್ವ ವಿಜ್ಞಾನ ದಿನ ಏನಿದೆ, ಸಾರಿ ನ್ಯಾಷನಲ್ ಸೈನ್ಸ್ ಡೇ ಏನಿದೆ, ಸೊ ಅದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸೈನ್ಸ್ ಫೀಲ್ಡಲ್ಲಿ ಅಂತ ಅನಿಸುತ್ತೆ. ಅದರಲ್ಲೂ ರಾಮನ್ ಎಫೆಕ್ಟ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ? ರಾಮನ್ ಎಫೆಕ್ಟ್ 1928ನಲ್ಲಿ ಅವರು ಫಸ್ಟ್ ಟೈಮ್ ಡಿಸ್ಕವರಿ ಆಯಿತು. ಓಕೆ, ಆಮೇಲೆ 1930ನಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಬಂದಿದ್ದಾರೆ. ಈ ಸೈನ್ಸ್ ಫೀಲ್ಡ್ನಲ್ಲಿ, ಟೆಕ್ನಾಲಜಿ ಫೀಲ್ಡ್ನಲ್ಲಿ ಆಲ್ ಬ್ರ್ಯಾಂಚಸ್ ಬ್ರ್ಯಾಂಚ್ನಲ್ಲಿ ರಾಮನ್ ಎಫೆಕ್ಟಿಂದ ಎಕ್ಸ್ಟ್ರಾಆರ್ಡಿನರಿ ಇಂಪ್ಯಾಕ್ಟ್ ಇದೆ. ಓಕೆ, ಇಕ್ವಿಪ್ಮೆಂಟು, ಲ್ಯಾಬೊರೇಟ್ರಿ ಇಕ್ವಿಪ್ಮೆಂಟು, ಮೆಡಿಕಲ್ ಇಕ್ವಿಪ್ಮೆಂಟು ಎಲ್ಲ ರಾಮನ್ ಎಫೆಕ್ಟ್ ಬೇಸಿಸ್ನಲ್ಲಿ ಎಷ್ಟೋ ಇಕ್ವಿಪ್ಮೆಂಟ್ ಬಂದಿದೆ. ಮೆಡಿಕಲ್ನಲ್ಲಿ, ಬಯಾಲಜಿನಲ್ಲಿ, ಕೆಮಿಸ್ಟ್ರಿನಲ್ಲಿ, ಫಿಸಿಕ್ಸ್ನಲ್ಲಿ, ಫಿಸಿಕ್ಸ್ ಒಂದು ಅದೇ ಟೆಕ್ನಾಲಜಿನಲ್ಲಿ ಅಲ್ಲಿ ಎಷ್ಟು ಎಕ್ಸ್ಟ್ರಾಆರ್ಡಿನರಿ ಇಂಪ್ಯಾಕ್ಟ್ ಇದೆ. ಓಕೆ, ಎಷ್ಟೋ ಜನಗಳಿಗೆ ಆಲ್ ಓವರ್ ದ ವರ್ಲ್ಡ್ ರಾಮನ್ ಎಫೆಕ್ಟು, ರಾಮನ್ ಇಕ್ವಿಪ್ಮೆಂಟ್ ಗೊತ್ತು. ಕಾರಣ ರಾಮನ್ ಎಲ್ಲಿಂದ ಬಂದಿದೆ ಅವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಅವರು ರಾಮನು 1928ನಲ್ಲಿ ಕಲ್ಕತ್ತಾನಲ್ಲಿ ಚಿಕ್ಕ ಲ್ಯಾಬೊರೇಟ್ರಿನಲ್ಲಿ ಡಿಸ್ಕವರಿ ಆಗಿದೆ. ಆ ಇಂಪಾರ್ಟೆನ್ಸ್ ಎಷ್ಟಂದರೆ, ಈವನ್ ಟುಡೇ ಆಲ್ ದೀಸ್ ಫೀಲ್ಡ್ಸ್ ಯು ಮೇ ವಂಡರ್ ಹೌ ವುಡ್ ಯು ಹ್ಯಾವ್ ಪ್ರೋಗ್ರೆಸ್ಡ್ ವಿತೌಟ್ ರಾಮನ್ ಎಫೆಕ್ಟ್, ವಿತೌಟ್ ದಟ್ ಡಿಸ್ಕವರಿ. ಸೊ ದಟ್ ಇಂಪಾರ್ಟೆನ್ಸ್ ಫಾರ್ ದ ಪ್ರೋಗ್ರೆಸ್ ಇನ್ ಸೈನ್ಸ್, ಪ್ರೋಗ್ರೆಸ್ ಇನ್ ಟೆಕ್ನಾಲಜಿ ಆ್ಯಂಡ್ ಪ್ರೋಗ್ರೆಸ್ ಇನ್ ಪ್ರಾಡಕ್ಟ್ಸ್. ಓಕೆ, ಸೊ ದಟ್ ಈಸ್ ದ ರೀಸನ್ ಈ ರಾಮನ್ ಎಫೆಕ್ಟ್ ಡಿಸ್ಕವರಿ ಡೇಟ್ 1986ನಲ್ಲಿ ಡಿಸಿಷನ್ ಆಯಿತು. ಇಂಡಿಯಾನಲ್ಲಿ ನಾವು ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೇವೆ ಅಂತ.
ಟುಡೇ ಸೈನ್ಸ್ ಇಸ್ ದ ಬೇಸಿಸ್ ಫಾರ್ ಅವರ್ ಲೈಫ್. ನಿಜ ಸರ್, ಸೈನ್ಸ್ ಇಲ್ಲದೆ ಜೀವನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ವಿತೌಟ್ ಸೈನ್ಸ್ ಟೆಕ್ನಾಲಜಿ ಇಲ್ಲ, ವಿತೌಟ್ ಟೆಕ್ನಾಲಜಿ ದರ್ ಆರ್ ನೋ ವಾಟ್ ಯು ಕಾಲ್ ಮಾಡರ್ನ್ ಲೈಫ್. ನೀವು ಏನೇನು ಮಾಡ್ತಾ ಇದ್ವೋ ಎಲ್ಲ ಇಂಪ್ಯಾಕ್ಟ್ ಇದೆ. ಸೊ ಇಟ್ಸ್ ಎಕ್ಸ್ಟ್ರಾಡಿನರಿ ಡಿಸ್ಕವರಿ. ಎಕ್ಸ್ಟ್ರಾಡಿನರಿ ಇಂಪ್ಯಾಕ್ಟ್. 1987 ಫೆಬ್ರವರಿ 28ರಿಂದ ನಾವು ಸೈನ್ಸ್ ಡೇನ ಸ್ಟಾರ್ಟ್ ಮಾಡಿದೀವಿ. ಸೊ ನಿಮಗೆ ಆ ದಿನಗಳ ನೆನಪು ಇದೆಯಾ? ಸೈನ್ಸ್ಗೆ ಅಂತಲೇ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಬೀಯಿಂಗ್ ಎ ಸೈಂಟಿಸ್ಟ್ ನಿಮ್ಗೆ ಹೇಗೆ ಅನಿಸುತ್ತೆ? ನಾವು ಫ್ರಮ್ ಚೈಲ್ಡ್ಹುಡ್ ನಮ್ಮ ಹೈಸ್ಕೂಲ್ನಲ್ಲಿ ಸಿ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಜೀವನದಲ್ಲಿ ಹೈಸ್ಕೂಲ್. ಅದು ನಮ್ಮ ಟೀಚರ್ಸು ಅವರು ಆ ಸೈನ್ಸು ಮ್ಯಾಥಮೆಟಿಕ್ಸು ಅಲ್ಲಿ ಇಂಟ್ರೆಸ್ಟ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಆ್ಯಸ್ ಎ ಚೈಲ್ಡ್ ನಿಮಗೆ ಏನು ಏರಿಯಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ. ಓಕೆ, ಯಾವ ಟೀಚರ್ ನಿಮಗೆ ಡೈರೆಕ್ಷನ್ ಕೊಡ್ತಾರೆ ಆ ಏರಿಯಲ್ಲಿ ನೀವು ಹೋಗ್ತಾ ಇದ್ವಿ. ಓಕೆ, ನಮ್ಮ ಟೀಚರ್ಸು ನಮಗೆ ನಾವು ಆ ಸಮಯದಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಸೆಪರೇಟ್ ಸಬ್ಜೆಕ್ಟ್ಸ್ ಇಲ್ಲ, ಓನ್ಲಿ ಸೈನ್ಸ್, ಓನ್ಲಿ ಸೈನ್ಸು ಮ್ಯಾಥಮೆಟಿಕ್ಸ್ ಇತ್ತು. ಸೊ ನಮ್ಮ ಟೀಚರ್ಸು ಅವರು ಡೆಡಿಕೇಟೆಡ್ ಟೀಚರ್ಸ್. ಆ ಸಮಯದಲ್ಲಿ ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಏನಿಲ್ಲ, ಬಟ್ ಡೆಡಿಕೇಶನ್ ತುಂಬ ಜಾಸ್ತಿ ಇದೆ. ಓನ್ಲಿ ಬಿಕಾಸ್ ಆಫ್ ಮೈ ಟೀಚರ್ಸ್ ನಮಗೆ ಆ ಇಂಟ್ರೆಸ್ಟ್ ಬಂದಿದೆ. ಸೊ ನಾವು ಏನೇನು ಚಿಕ್ಕ ಕೆಲಸ ಮಾಡಿದರೂ ಕಾರಣ ನಮ್ಮ ಟೀಚರ್ಸೇ. ಅದು ನಮ್ಮದು ಸ್ಮಾಲ್ ಪ್ಲೇಸ್ ಬೆರಹಂಪುರ್ ಅಂತ, ಚಿಕ್ಕ ಜಾಗ, ದೊಡ್ಡ ಜಾಗ ಏನಿಲ್ಲ. ಓಕೆ, ಇಟ್ಸ್ ಎ ಮೋರ್ ಲೈಕ್ ಎ ಇಟ್ಸ್ ನಾಟ್ ಎ ಬಿಗ್ ಅರ್ಬನ್ ಜಾಗ ಏನೂ ಅಲ್ಲ, ಮೋರ್ ಲೈಕ್ ಎ ಬಿಗ್ ವಿಲೇಜ್ ಅಂತ. ನೌ ಇಟ್ ಹ್ಯಾಸ್ ಅಬೌಟ್ 4 lakhs ಪಾಪ್ಯುಲೇಷನ್ ಇದೆ. ಆ ಟೈಮ್ನಲ್ಲಿ ಸಮ್ 1 lakh ಏನೋ ಇತ್ತು. ಓಕೆ, ಬಟ್ ದಿ ಅವರ್ ಸ್ಕೂಲ್ ವಾಸ್ ಗುಡ್, ಟೀಚರ್ಸ್ ವರ್ ಗುಡ್, ಆ್ಯಂಡ್ ದಿ ಸ್ಟೂಡೆಂಟ್ಸ್ ಟೀಚರ್ಸ್ ರಿಲೇಷನ್ಶಿಪ್ ತುಂಬ ಕ್ಲೋಸ್. ಅದಕ್ಕೋಸ್ಕರ ನಮಗೆ ಆ ಇಂಟ್ರೆಸ್ಟ್ ಬಂತು. ಆ ಇಂಟ್ರೆಸ್ಟ್ ಸೈನ್ಸಿಂದ ಟೆಕ್ನಾಲಜಿ ಹೋಗಿದೆ, ಟೆಕ್ನಾಲಜಿಯಿಂದ ಪ್ರಾಡಕ್ಟ್ಸ್ ಏರ್ಕ್ರಾಫ್ಟು ಆ ಥರ ಹೋಗಿದೆ. ಸೊ ಲಾಸ್ಟ್ 50 ಇಯರ್ಸ್ ಯು ಕ್ಯಾನ್ ಸೇ ಲೈಫ್ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್ ಇನ್ ಟೆಕ್ನಾಲಜಿ ಸೈನ್ಸ್ ಅಂತ. ತಂದೆಯವರು ಏನು ಮಾಡ್ತಾ ಇದ್ರು ಸರ್? ಮೈ ಫಾದರ್ ಮದರ್ ಬೋತ್ ಮೈ ಮದರ್ ವಾಸ್ ನಾಟ್ ಎಜುಕೇಟೆಡ್. ಮೈ ಫಾದರ್ ಓನ್ಲಿ ಡಿಡ್ ಪ್ರೈಮರಿ ಸ್ಕೂಲ್, ಓನ್ಲಿ 4th-5th standard ಅಂತ. ಬಟ್ ಮೈ ಫಾದರ್ ಏನಾಯ್ತಂದರೆ ಡೀಪ್ ಇನ್ವಾಲ್ವ್ಮೆಂಟ್ ಇನ್ ಆ ಸಮಯದಲ್ಲಿ ನ್ಯಾಷನಲ್ ಫ್ರೀಡಮ್ ಮೂಮೆಂಟ್ನಲ್ಲಿ ಅವ್ರಿಗೆ. ಓಕೆ, ಅವ್ರಿಗೆ ದೇಶಕ್ಕೆ ಏನು ಕೆಲಸ ಮಾಡಬೇಕು, ದೇಶ ಅಭಿವೃದ್ಧಿಗೆ ಏನು ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಅವ್ರಿಗೆ ಇದೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ ನೀವು ಸ್ಟಡಿ ಮಾಡಬೇಕು, ಸ್ಟಡಿ ಮಾಡಿದ ಮೇಲೆ ಏನೋ ಕೆಲಸ ಏ ಥರ ಕೆಲಸ ಮಾಡಿ ಅದು ದೇಶಕ್ಕೆ ಪ್ರಯೋಗ ಇರಬೇಕು. ಅದು ದಟ್ ವಾಸ್ ಪ್ರಯೋಜನ. ಓ, ಇ ವಾಸ್ ನಾಟ್ ಎಜುಕೇಟೆಡ್, ಬಟ್ ದಟ್ ಥಿಂಕಿಂಗ್ ವಾಸ್ ವೆರಿ ಡೀಪ್ ಅವರ್ ಮೈಂಡ್ನಲ್ಲಿ. ಅದು ನಮಗೆ ಐ ಆಲ್ಸೋ ಗಾಟ್ ಥ್ರೂ ದಟ್ ಒನ್. ನಿಮ್ಮ ಚೈಲ್ಡ್ಹುಡ್ ಡೇಸ್, ಬಾಲ್ಯದ ದಿನಗಳು, ಯಾಕಂದ್ರೆ ತಂದೆಯವರು ಸ್ವತಂತ್ರಕ್ಕೋಸ್ಕರ ಆಮೇಲೆ ಜೊತೆಗೆ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಯೋಜನೆಗಳಲ್ಲಿ ಅವರ ಬರ್ತ್ ಕೂಡ 1943, 7 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಜಸ್ಟ್ ಬಿಫೋರ್. ಸೊ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಸರ್, ಯಾಕಂದ್ರೆ ನೀವು ಹೇಳಿದ್ರೆ ಅಷ್ಟೊಂದು ದೊಡ್ಡ ಊರೇನಾಗಿರ್ಲಿಲ್ಲ ಅಂತ. ನಾವು ವೆರಿ ಪ್ಲೆಸೆಂಟ್ ಚೈಲ್ಡ್ಹುಡ್, ವಿ ಆರ್ ನಾಟ್ ಯು ಕ್ಯಾನ್ ಸೇ ನಾವುದು ನಮ್ಮದು ಆ ಸಮಯದಲ್ಲಿ ರಿಚ್ ಆ್ಯಂಡ್ ಪೂರ್ ಡಿಫ್ರೆನ್ಸ್ ಅಷ್ಟು ಜಾಸ್ತಿ ಇಲ್ಲ. ನಮ್ಮ ಸ್ಟ್ರೀಟ್ನಲ್ಲಿ ಅದು ಹೇಗಿದ್ದಂದರೆ ಆಲ್ ಫ್ಯಾಮಿಲೀಸ್ ಎಲ್ಲ ಲೈಕ್ ಎ ಸಿಂಗಲ್ ಫ್ಯಾಮಿಲಿ ಥರ ಇರ್ತಾರೆ. ಓಕೆ, ಆ ಥರ ದಟ್ ವಾಸ್ ದ ಎನ್ವೈರ್ಮೆಂಟ್, ಆ ಥರ ಇರ್ತದೆ. ನಾವು ಬೈ ನೇಮ್ ಯಾರಿಗೂ ಹೇಳಲ್ಲ.
ಓಕೆ, ವಿಲ್ ಸೇ ಅಂಕಲ್, ಅತ್ತ, ಮಾಮ, ಅಕ್ಕ, ಆಲ್ ಆರ್ ರಿಲೇಟಿವ್ಸ್, ಆಲ್ ಆರ್ ರಿಲೇಟಿವ್ಸ್, ವಸುದೈವ ಕುಟುಂಬ, ಯಾರು ಪೇರೇನು ಬೇರೆಲ್ಲ ಇದೆಲ್ಲ ನಮ್ಮ ನೇಬರ್ ಅವ್ರದ್ದು ಅಕ್ಕ ಅಂತೇವೆ ನಾನು ಹೇಳ್ತೀವಿ, ಯಾರು ಅಣ್ಣ ಹೇಳ್ತೀವಿ, ಆ ಥರ ಇರ್ತದೆ. ಅವರು ಬೇರೆ ಕೆಲಸ ಮಾಡಿದ ಅವ್ರದ್ದು ಬೇರೆ ಪ್ರೊಫೆಷನ್ ಇರಬೇಕು, ನಮ್ಮದು ಬೇರೆ ಪ್ರೊಫೆಷನ್ ಇರಬೇಕು, ಅದು ವ್ಯತ್ಯಾಸ ಏನಿಲ್ಲ. ಓಕೆ, ಆ ಸಮಯದಲ್ಲಿ ಏನು ಪ್ರಾಬ್ಲಮ್ ಇದ್ರೆ ಅಂದರೆ ಎಲ್ಲರೂ ಬರ್ತಾರೆ, ಏನು ಸಹಾಯ ಬೇಕಂದರೆ ಎಲ್ಲರೂ ಬರ್ತಾರೆ. ಓಕೆ, ಅದು ಗುಡ್ ಎನ್ವೈರ್ಮೆಂಟ್ ನಮ್ಮದು. ಓಕೆ, ಬಟ್ ವಿ ಆರ್ ನಾಟ್, ಐ ವೋಂಟ್ ಸೇ ಅಬ್ಜೆಕ್ಟ್ ಪಾವರ್ಟಿ, ಬಟ್ ವಿ ಆರ್ ಪೋರ್, ಬಟ್ ನಾಟ್ ಸೋ ಪೋರ್ ದಟ್ ವಿ ಕಾಂಟ್ ಲಿವ್. ಅದೆ, ಬಟ್ ನಮ್ಮ ಹೈಸ್ಕೂಲ್ ಆ ಟೈಮ್ನಲ್ಲಿ ಅಷ್ಟು ಕಾಸ್ಟ್ಲಿ ಏನಿಲ್ಲ, ಇಟ್ಸ್ ಎ ಹೈಸ್ಕೂಲ್, ವೆರಿ ಆಲ್ಮೋಸ್ಟ್ ನೋ ಫೀಸ್ ಆ ಥರ ಇದೆ. ಬಟ್ ಟೀಚರ್ಸ್ ವರ್ ಡೆಡಿಕೇಟ್, ದಟ್ಸ್ ಹೌ ನಮ್ಮ ಎಜುಕೇಷನಲ್ಲಿ ಪ್ರೋತ್ಸಾಹ ಬಂದಿದೆ. ನಮ್ಮ ಪೇರೆಂಟ್ಸು ನಾವು ಎಷ್ಟು ದಿನ ಸ್ಟಡಿ ಮಾಡ್ತೀವೋ ಅಷ್ಟು ಅಷ್ಟು ತನಕ ಸ್ಟಡಿ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನು ಸ್ಟಡಿ ಇಲ್ಲ ಅಂದರೆ ಇನ್ನು ಬೇರೆ ಕೆಲಸ ಮಾಡೋಕ್ಕಾಯ್ತು. ಬಟ್ ಟೀಚರ್ಸ್ ಸಪೋರ್ಟ್ ಇದೆ, ಪೇರೆಂಟ್ಸ್ ಸಪೋರ್ಟ್ ಇತ್ತು, ಅದಕ್ಕೋಸ್ಕರ ನಾವು ಆ ಥರ ಕರ್ತಾ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. ಇನ್ನು ಐ ರಿಮೆಂಬರ್ ಒನ್ ಕೇಸ್, ನಮ್ಮದು 8th ಸ್ಟ್ಯಾಂಡರ್ಡ್ನಲ್ಲಿ ನಾನು ನನ್ನ ಪೇರೆಂಟ್ಸ್ ನಾನು ಹೇಳಿದೆ, ಐ ಡೋಂಟ್ ವಾಂಟ್ ಟು ಸ್ಟಡಿ ಎನಿ ಮೋರ್. ಓಕೆ, ಐ ಡೋಂಟ್ ವಾಂಟ್, ಮ್ಯಾಥಮೆಟಿಕ್ಸ್ ತುಂಬ ಕಷ್ಟ ಇದೆ, ನಾನೆಲ್ಲ ಅಂತಾರೆ. ಅವರು ನಮ್ಮ ಹೆಡ್ ಮಾಸ್ಟರ್ಗೆ ಹೇಳಿದ್ದಾರೆ, ಇವರೇನು ಸ್ಟಡಿ ಮಾಡಲ್ಲ ಅಂತ ಹೇಳಿದ್ದಾರೆ. ನಮ್ಮ ಹೆಡ್ ಮಾಸ್ಟರ್ ಮನೆಗೆ ಬಂದಿದ್ದಾರೆ. ಸೊ ಬಂದು ಬಿಟ್ಟು ಹೇಳಿದ್ದಾರೆ, ಏನಕ್ಕಪ್ಪ ನೀನು ಮ್ಯಾಥಮೆಟಿಕ್ಸ್ ಕಾಂಪ್ಲೆಕ್ಸ್ ಇದೆ ಅಂತ ನಾನು ಹೇಳಿದೆ. ಸೊ ದೆನ್ ಏನು ಮಾಡಿದಾರಂದೆ, ಈ ಚೇಂಜ್ ಆಫ್ ಎನ್ವೈರನ್ಮೆಂಟ್ಗೋಸ್ಕರ ನಮಗೆ ಅವರು ಕಲ್ಕಟ್ಟಾಕ್ಕೆ ನಮ್ಮ ಯಾರೋ ಅಂತ ಬಂಧು ಅಲ್ಲ, ಸಮ್ ಪರಿಚಯ ಏನಿದೆ, ನಾನು ಕಲ್ಕಟ್ಟಾ ಹೋಗಿದ್ದೆ. ಅಲ್ಲಿ ನಾನು 1 month ಆರ್ 1.5 month ಅಲ್ಲಿ ಇದ್ದೆ. ಇದಮೇಲೆ ಎಷ್ಟೋ ಜಾಗ ನೋಡಿದೆ, ಎಷ್ಟೋ ದೇರು. ಅವರು ಯೂನಿಯನ್ ಲೀಡರ್, ಅವರು ನನಗೆ ಯಾರು ಮನೆಯಲ್ಲಿ ನಾನಿದ್ದು, ಬಟ್ ವಂಡರ್ಫುಲ್ ಪರ್ಸನ್, ಈವನ್ ಟುಡೇ ಐ ರಿಮೆಂಬರ್ ಇಷ್ಟು. ಅವರು ನನಗೆ ಎಲ್ಲಿ ಅವ್ರು ಹೋಗ್ತಾರೋ, ಎ ಮೀಟಿಂಗ್ ಹೋಗ್ತಾರೋ, ಎಲ್ಲಿ ಹೋಗ್ತಾರೋ, ನನಗೆ ತಗೊಳ್ಳೋದಕ್ಕೆ ಹೋಗ್ತಾರೆ. ಅಲ್ಲಿಂದ ನಾನು ಮನೆಗೆ ಬರೆದ ಮೇಲೆ ನಾನು ಹೇಳಿದ್ದೆ, ನೋ ನೋ ನೋ, ಐ ವಿಲ್ ಸ್ಟಡಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಏನು ಹೇಗೆ ಆ ಟ್ರಾನ್ಸ್ಫಾರ್ಮೇಷನ್ ಬಂದಿದ್ದು. ದೆನ್ ಮನೆಗೆ ಬರೆದ ಮೇಲೆ ದೆನ್ ಐ ವಾಸ್ ಓಕೆ. ಸೊ ಬಟ್ ದಟ್ ಪೀರಿಯಡ್ ಕ್ರೂಷಿಯಲ್ ಪೀರಿಯಡ್ ಇದು. ಓಕೆ, ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು ಎಲ್ಲ ಫೋರ್ಸ್ ಮಾಡಿಲ್ಲ, ಲೈಕ್ ಬಟ್ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ, ಎನ್ವೈರನ್ಮೆಂಟ್ ಚೇಂಜ್ ಮಾಡಿದ್ದಾರೆ, ಆಮೇಲೆ ಐ ವಾಸ್ ಓಕೆ. ಸೊ 8th ತರಗತಿಯಲ್ಲಿ ಮ್ಯಾಥ್ಸ್ ಕಷ್ಟ ಅಂತ ಹೇಳಿ ಓದೋದನ್ನೇ ನಿಲ್ಲಿಸಬೇಕು ಅಂತ ಇದ್ದವರು ಇವತ್ತು ದೇಶದ ಹಿರಿಯ ವಿಜ್ಞಾನಿ, ಅದು ಪದ್ಮಶ್ರೀ ಪುರಸ್ಕೃತರು. ಸರ್, ನೀವು ಹೇಳ್ತಾ ಇದ್ರಿ 8th ಸ್ಟ್ಯಾಂಡರ್ಡ್ಗೆ ಬೇಡ ನನಗೆ ಎಜುಕೇಶನ್, ಮ್ಯಾಥ್ಸ್ ಕಷ್ಟ ಅಂತ, ಆದರೆ ಇವಾಗ ಪದ್ಮಶ್ರೀ ಪುರಸ್ಕೃತರು. ಹೇಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಯಿತು, ಯಾವಾಗ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು ನಿಮ್ಗೆ ಕೋಲ್ಕತ್ತಾಗೆ ಹೋದಾಗ ಅಂತ ಹೇಳಿದ್ರಿ, ಆದರೆ ಸೈನ್ಸ್ ಬಗ್ಗೆ ನಿಮಗೆ ಒಲವು ಬಂದಿದ್ದು ಯಾವಾಗ? ಅದು ಕ್ರೆಡಿಟ್ ನಮ್ಮ ಟೀಚರ್ಸ್ಗೋದೆ, ಅದೇ ಅವರೇ ನನ್ನ ಇಂಟ್ರೆಸ್ಟು. ಅದೇ ಆ ಟೈಮ್ನಲ್ಲಿ ನಾವು ವೀಕ್ಲಿ ನಮ್ಮದು ಅಲ್ಲಿ ಡಿಬೇಟ್ಸ್ ಟೀಚರ್ ಅರೇಂಜ್ ಮಾಡ್ತಾರೆ, ಅದು ಸೈನ್ಸ್ ಸಬ್ಜೆಕ್ಟ್ನಲ್ಲಿ, ಟೆಕ್ನಾಲಜಿ ವಿಷಯ, ಅವರು ಇಂಗ್ಲೀಷ್ ಲ್ಯಾಂಗ್ವೇಜ್, ನಾವು ಸ್ಟಡಿ ಮಾಡೋದು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಲ್ಲ, ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ನಾನು ಸ್ಟಡಿ ಮಾಡಿದ್ದೆ. ಲೇಕಿನ್ ಎವ್ರಿ ವೀಕ್ ನಮಗೆ ಡಿಬೇಟ್ನಲ್ಲಿ ಇಂಗ್ಲೀಷ್ ಟ್ರೈ, ಅವರು ಡಿಬೇಟ್ನಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸೈನ್ಸ್ ಸಬ್ಜೆಕ್ಟ್ನಲ್ಲಿ, ಅವರು ನ್ಯಾಷನಲ್ ಇಶ್ಯೂಸ್ನಲ್ಲಿದೆ. ನಮ್ಮದು ಚಿಕ್ಕ ಹೈಸ್ಕೂಲು, ಲೇಕಿನ ಲ್ಯಾಬೊರೇಟ್ರಿ ಚೆನ್ನಾಗಿರುತ್ತೆ. ಲ್ಯಾಬೊರೇಟ್ನಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಎಕ್ಸ್ಪರಿಮೆಂಟ್ಸ್ ಇದೆ. ಆ ಎಕ್ಸ್ಪರಿಮೆಂಟ್ಸ್ ನೋಡಿದ ಮೇಲೆ ಎಕ್ಸ್ಪರಿಮೆಂಟ್ಸು ನಮ್ಮ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಓಕೆ, ಆ್ಯಂಡ್ ಆಫ್ಟರ್ ದಟ್ 8th ಸ್ಟ್ಯಾಂಡರ್ಡ್ ನಾನು ನಮ್ಮ ಹೈಸ್ಕೂಲ್ನಲ್ಲಿ 1st ಆರ್ 2nd ಹಾಗೆ ಬಂದಿದೆ. ಓಕೆ, ಸೊ ಇಂಟ್ರೆಸ್ಟ್ ಕಂಟಿನ್ಯೂ ಆಯಿತು. ಓಕೆ, ಆ ಸಮಯದಲ್ಲಿ ಬೇರೆ ಸಬ್ಜೆಕ್ಟ್ನಲ್ಲಿ
ಅಷ್ಟು ಅಪರ್ಚುನಿಟೀಸ್ ಇಲ್ಲ. ಇದ್ರು ನೀವು ಡಾಕ್ಟರ್ ಇರಬೇಕು, ಎಲ್ಲರೂ ಇಂಜಿನಿಯರಿಂಗ್ ಇರಬೇಕು ಅಷ್ಟೇ, ಮತ್ತೇನಿಲ್ಲ. ಅದು ಮತ್ತೇನಿಲ್ಲ, ಇಲ್ಲಾಂದರೆ ಟೀಚರ್ಸ್ ಆಗಬೇಕು. ನಾವು ಸ್ಟಡಿ ಸಮಯದಲ್ಲಿ ನಮಗೆ ಕಾಲೇಜಿನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಸಬ್ಜೆಕ್ಟ್ ಆಲ್ಸೋ ಇದೆ. ಓಕೆ, ಸೊ ಬಿಕಾಸ್ ಬಯಾಲಜಿ ಇದೆ ಅದಕ್ಕೋಸ್ಕರ ನಾವು ಡಾಕ್ಟರ್ ಲೈನ್ ಹೋಗೋಕ್ಕೆ ಆಗತ್ತೆ, ಇಂಜಿನಿಯರ್ ಲೈನ್ಗೆ ಹೋಗೋಕ್ಕೆ ಆಗತ್ತೆ. ಸೊ ನಾವು ಇಂಟರ್ಮೀಡಿಯೇಟ್ ಮೇಲೆ ನಾವು ಡಾಕ್ಟರ್ಗೂ ಅಪ್ಲೈ ಮಾಡಿದೆ, ಇಂಜಿನಿಯರಿಂಗ್ಗೂ ಅಪ್ಲೈ ಮಾಡಿದೆ. ಸೊ ಅಲ್ಲಿ ಸಿಕ್ಕಿದೆ, ಸೀಟ್ ಸಿಕ್ಕಿದೆ, ಇಲ್ಲಿ ಸಿಕ್ಕಿದೆ. ಬಟ್ ಐ ಥಾಟ್ ಡಾಕ್ಟರ್ ಆಗದೆ ತುಂಬ ಚಫ್, ಅನಾಟಮಿ ಎಲ್ಲ ತುಂಬ ಮೆಮೊರೈಸೇಷನ್ ಮಾಡಬೇಕು, ಬೋರಿಂಗ್. ನಾನು ಸಹ ಇಂಗ್ಲ ಮ್ಯಾಥಮೆಟಿಕ್ಸ್ ಈಜಿಯರ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟು ಜಾಸ್ತಿ ಇದೆ ಆ್ಯಂಡ್ ಫಿಸಿಕ್ಸ್ ಆದ ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇದು, ಅದಕ್ಕೋಸ್ಕರ ನಾನು ಇಂಜಿನಿಯರಿಂಗ್ ಹೋಗಿದೆ. ಸರ್, ಬೆಂಗಳೂರಿಗೆ ಹೇಗೆ ಸರ್ ಬರೋದಾಯಿತು? ಬೆಂಗಳೂರಿಗೆ ಬಂದ್ರಿ? ಬೆಂಗಳೂರಲ್ಲಿ ನಾನು ಆ ಸಮಯದಲ್ಲಿ ನಾಲ್ಕು ಐದು ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದು ಗಿಂಡಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದೇ ಚೆನ್ನೈನಲ್ಲಿ. ದೆನ್ ರೂರ್ಕಿ ಅಂತ ಅದು ಉತ್ತರ ಪ್ರದೇಶ, ನಾವು ಉತ್ತರಾಖಂಡ್ನಲ್ಲಿದೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ, ಅದು ಇಂಜಿನಿಯರಿಂಗ್ ಕಾಲೇಜ್ ತುಂಬ ಚೆನ್ನಾಗಿದೆ ಆ ಥರ. ಓಕೆ, ನಮ್ಮ ಒಡಿಶಾನಲ್ಲಿ ಬುರ್ಲಾ ಇಂಜಿನಿಯರಿಂಗ್ ಕಾಲೇಜ್ ಅಂತೂ ಒಂದೇ ಇದೆ. ಅದು ನಾನು ಅಪ್ಲೈ ಮಾಡಿದ್ದೆ. ಸೊ ಬನಾರಸ್ನಲ್ಲಿ ನಮಗೆ ಸೀಟು ಬಂತು. ಓಕೆ, ನನ್ನ ಫಾದರ್ ಏನು ಹೇಳಿದ್ದಾರೆಂದರೆ, ನೀವು ಬನಾರಸ್ ಹೋಗಿದ್ರೆ ನಿಮ್ಮ ಐಡಿಯಾಸ್ ಚೆನ್ನಾಗಿರುತ್ತೆ, ಓಪನ್ ವರ್ಲ್ಡ್ ನೀವು ನೋಡೋಕ್ಕಾಗತ್ತೆ. ನೀವು ಒಡಿಶಾನಲ್ಲಿ ಅಲ್ಲೇ ಕೂತ್ಕೊಳ್ದಿರೆ ಅಷ್ಟು ನಿಮಗೂ ಇವರು ಎಕ್ಸ್ಪೋಜರ್ ಇರಲ್ಲ. ಆ್ಯಂಡ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾಸ್ ಪೊಲಿಟಿಕಲಿ ಇನ್ ದೋಸ್ ಡೇಸ್ ವೆರಿ ನೌನ್, ಲಾಟ್ ಆಫ್ ಫ್ರೀಡಮ್ ಫೈಟರ್ಸ್, ಎಡ್ಯುಕೇಷನಿಸ್ಟ್ ಸರ್ ರಾಧಾಕೃಷ್ಣನ್ ಅವರು ವೈಸ್ ಚಾನ್ಸಲರ್ ಇದ್ದಾರೆ ಆ್ಯಂಡ್ ವೆಲ್ ನೋನ್ ಎಡ್ಯುಕೇಷನಿಸ್ಟ್ ಅನ್ನೋಲ್ಲ. ಅದಕ್ಕೋಸ್ಕರ ಮ ಫಾದರ್ ಅವರು ಅಷ್ಟು ಎಡ್ಯುಕೇಷನ್ ಇಲ್ಲ, ಬಟ್ ಅವ್ರು ಹೇಳಿದರು ನೀವು ಬಿ ಎಚ್ ಯು ಹೋಗಿ. ಆ್ಯಂಡ್ ಸಬ್ಜೆಕ್ಟ್ಸು ಆ ಸಮಯದಲ್ಲಿ ದಿ ಮೆಕ್ಯಾನಿಕಲ್ಲು, ಸಿವಿಲು, ಎಲೆಕ್ಟ್ರಿಕಲ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇನ್ನು ಎಲೆಕ್ಟ್ರಾನಿಕ್ಸು ಆ ಟೈಮಲ್ಲಿ ಅನ್ನೋಷ್ಟಿಲ್ಲ. ನನಗೆ ಮೆಕ್ಯಾನಿಕಲ್ ಅಂದರೆ ಇಂಟ್ರೆಸ್ಟ್ ಇದು, ಅದಕ್ಕೋಸ್ಕರ ನಾನು ಮೆಕ್ಯಾನಿಕಲ್ನಲ್ಲಿ ಜಾಯ್ನ್ ಮಾಡಿದ್ದೆ. ಓಕೆ, ಸೊ ಐ ಡಿಡ್ ಮೆಕ್ಯಾನಿಕಲ್ ಇನ್ ಬಿ ಎಚ್ ಯು, ನಾಟ್ ಏರೋನಾಟಿಕ್ಸ್. ಆ ಟೈಮಲ್ಲಿ ಏರೋನಾಟಿಕ್ಸ್ ಇಲ್ಲ. ಇಲ್ಲಿಗೆ ಬಂದಮೇಲೆ ಇಂದು ಬಂದ್ಬೋದು. ಏನಾಯ್ತಂದರೆ 1962 ಚೈನೀಸ್ ಇನ್ವೇಷನ್ ವಾಸ್ ದೇರ್, 1962. ಓಕೆ, ಆ್ಯಂಡ್ ಇಂಡಿಯಾ ಲಾಸ್ಟ್ ಬ್ಯಾಡ್ಲಿ, ಇಂಡಿಯಾ ಲಾಸ್ಟ್ ಬ್ಯಾಡ್ಲಿ. ಓಕೆ, ನಾವೆಲ್ಲ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇದೆ. ನಾವು ಆಲೋಚನೆ ಮಾಡ್ತಾಯಿದ್ವಿ, ಏನಪ್ಪ ಏನು ಮಾಡಬೇಕು, ಏನು ಮಾಡಿದರೆ ನಮ್ಮ ದೇಶಕ್ಕೆ ಸ್ಟ್ರೆಂತ್ ದೇಶ. ಬಟ್ ಐಡಿಯಾ ಏನಿಲ್ಲ. ಓಕೆ, ಫ್ರಾಂಕ್ಲಿ ಏನು ಐಡಿಯಾ ಇಲ್ಲ, ಏನು ಮಾಡಬೇಕು ಅನ್ನೋ ಐಡಿಯಾ ಇಲ್ಲ. ಬಟ್ ಏನಾದರೂ ಮಾಡಬೇಕು, ಏನಾದರೂ ಮಾಡಬೇಕು. ಸೊ 1965 ಇಂಡೋ ಪಾಕ್ ವಾರ್ ಬರ್ತಾರೆ. ಆ ಸಮಯದಲ್ಲಿ ಫಸ್ಟ್ ಟೈಮು ಫೈಟರ್ ಏರ್ಕ್ರಾಫ್ಟ್ಸ್ ವರ್ ಯೂಸ್ಡ್. ಓಕೆ, ನ್ಯಾಟ್ ಅಂತ ಚಿಕ್ಕ ಏರ್ಕ್ರಾಫ್ಟ್, ಇಟ್ಸ್ ಲಘು ವಿಮಾನ ಅಂದರೆ ಅದು ರಿಯಲ್ ಲಘು ವಿಮಾನ, ಎಷ್ಟೋ ಚಿಕ್ಕ ಚೆನ್ನದು. ಆ್ಯಂಡ್ ಪಾಕಿಸ್ತಾನ್ ಹ್ಯಾಡ್ ಎಫ್ ಐ ಥಿಂಕ್ ಇಟ್ ಇಸ್ 106 ಇದು, ಅದು ದೊಡ್ಡ ಸೈಜ್ದು. ಬಟ್ ನ್ಯಾಟ್ ಹ್ಯಾಸ್ ಡನ್ ವಂಡರ್ಫುಲ್ ವೆಲ್ ರಿಯಲಿ. ಓಕೆ, ಸೊ ನನಗೆ ಐಡಿಯಾ ಆಯಿತು, ಇಫ್ ಇಂಡಿಯಾ ಹ್ಯಾಸ್ ಟು ಬಿಕಮ್ ಎ ಬಿಗ್ ಮಲ್ಟಿಕಲ್ ಪವರ್ಫುಲ್ ಕಂಟ್ರಿ, ಫೈಟರ್ ಏರ್ಕ್ರಾಫ್ಟ್ ಅವಸರ ಇದೆ, ಏವಿಯೇಷನ್ ಇಂಪಾರ್ಟೆಂಟ್ ಅಂತ. ಆ ಸಮಯಕ್ಕೆ ನನಗೆ ಐಡಿಯಾ, ಆ ವಾರ್ ಸಮಯದಲ್ಲಿ ಈ ಐಡಿಯಾ ನನಗೆ ಬಂದಿದೆ. ಸೊ ನಾನು ನೋಡಿದೆ ಐ ಶುಡ್ ಡೂ ನೌ ಸ್ಟಡೀಸ್ ಇನ್ ಏವಿಯೇಷನ್. ಸೊ ಏವಿಯೇಷನ್ ಆ ಸಮಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಇಂಡಿಯಾ ವಾಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್. ಓಕೆ, ಈವನ್ ಟುಡೇ ಆಫ್ಟರ್ 50 years ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಷ್ಟೇ, ಪ್ರೀಮಿಯರ್ ಇನ್ಸ್ಟಿಟ್ಯೂಟ್. ಸೊ ನಾನು ಅಪ್ಲೈ ಮಾಡಿದೆ, ಲಕ್ಕಿಲಿ ನನಗೆ ಸೀಟ್ ಬಂತು. ಐ ಡಿಂಟ್ ಗೋ ಫಾರ್ ಇಂಟರ್ವ್ಯೂ, ಏನಿಲ್ಲ. ಓಕೆ, ನಾನು ಅಪ್ಲೈ ಮಾಡಿದೆ, ನನಗೆ ಸೀಟ್ ಬಂತು. ಸೊ ಐ ವಾಸ್ ಹ್ಯಾಪಿ, ನನಗೆ ಅಂತ ನಾನು. ಸೊ 1965 ಆಗಸ್ಟ್ ನಾನು ಇಲ್ಲಿ ಬ್ಯಾಂಗ್ಳೂರ್ಗೆ ಬಂದಿದ್ದೆ. ಓಕೆ, ಆ ಸಮಯದಲ್ಲಿ
ತ್ರೀ ವೀಲರ್ ಆಟೋ ಸೇವ್ ಬಂತು. ನಾವು ಸ್ಟೇಷನ್ಗೆ ಬಂದಿದೆ. ಬಂದ ಮೇಲೆ ನಾನು ಆಟೋ ಡ್ರೈವರ್ಗೆ ಹೇಳಿದೆ, ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಹೋಗಬೇಕಂದ್ರೆ. ಅವ್ರು ಹೇಳ್ತಾರೆ, ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಏನು ಇಂಡಿಯನ್ ಇಲ್ಲ ಅಂತ ಹೇಳಿ, ಇಬ್ಬರು ಹುಂಗರು ತ್ರೀ ಫೋರ್ ಆಟೋಸ್ ಎಲ್ಲರೂ ಆಡಿದೆ ಇಂಡಿಯನ್ ಸ್ಟೈನ್ಸ್ ಇನ್ ಬ್ಯಾಂಗ್ಳೂರ್. ನಾನಲ್ಲಿ ಇದೇನಪ್ಪ ಇದ್ದಾರೆ. ದೆನ್ ಯಾರೋ ಸಮ ಎಲ್ಡರ್ಲಿ ಪೆಲ್ಸನ್ ಅದೆಲ್ಲ ಅವರು ವಾಚ್ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಅವರು ಬಂದಿದ್ದಾರೆ, ಏನಪ್ಪ ಏನು ಎಲ್ಲಿ ನೀವು ಹೋಗಬೇಕು ಅನ್ನಂತ. ಸರ್ ನಾನು ಇಂಡಿಯನ್ಸ್ಟ್ ಆಫ್ ಸೈನ್ಸು, ನನಗೆ ಸೀಟ್ ಬಂತು, ನಾನು ಹೋಗಬೇಕು, ನಾಳೆ ನಮ್ಮ ಫಸ್ಟ್ ಡೇ ಇದೆ, ಇವರು ಹೇಳ್ತಾರೆ ಇದೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸೇ ಬ್ಯಾಂಗ್ಳೂರಿನಲ್ಲಿಲ್ಲ ಅಂದರೆ. ನಾನು ಇಲ್ಲಿ ಎಲ್ಲರೂ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ಇಲ್ಲಿ ಬ್ಯಾಂಗ್ಳೂರ್ ಇಂಡಿಯನ್ಸ್ಟ್ ಆಫ್ ಸೈನ್ಸ್ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತಾರೆ. ದೆನ್ ನಾನು ಹೇಳಿದೆ ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಹೋಗ್ಬೇಕನ್ನ. ಹಾಗೆ ಹೇಳ್ಬೇಕಪ್ಪ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ನಮ್ಗೆ ಏನು ಗೊತ್ತಾಗುತ್ತೆ ಅವ್ರು ಹೇಳಿದ್ದಾರೆ. ಸೊ ಅದು ಇಂಟ್ರೊಡಕ್ಷನ್ ಟು ಬ್ಯಾಂಗ್ಳೂರು, ಆ ಒಂದು ಇಂಟ್ರೊಡಕ್ಷನ್ ಡೇಸ್ ಆಗಿರ್ಬೋದು. ಸೊ ಯಾಕಂದ್ರೆ ಸೀಟ್ ಸಿಗೋದೇ ಎಲ್ರಿಗೂ ಕಷ್ಟ, ಯಾಕಂದ್ರೆ ತುಂಬಾ ಕಾಲೇಜಸ್ ಫೆಸಿಲಿಟೀಸ್ ಕೂಡ ಆ ಕಾಲದಲ್ಲಿ ಇರಲಿಲ್ಲ. ಅದರಲ್ಲೂ ಟಾಟಾ ಇನ್ಸ್ಟಿಟ್ಯೂಟ್, ಇವಾಗೂ ಕೂಡ ನಾವೆಲ್ಲರೂ ಟಾಟಾ ಇನ್ಸ್ಟಿಟ್ಯೂಟ್ ಅಂತಾನೆ ಕರಿತಾ ಇರ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದಾಗ ನಿಮ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ಆ ಡೇಸ್ ಆ ಜರ್ನಿ ಯಾವ ತರ ಇತ್ತು? ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನಲ್ ಮೊಮೆಂಟು ನಮಗೆ. ಯಾಕಂದರೆ ಕಲ್ಚರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಸರ್ಚ್ ಕಲ್ಚರ್ ತುಂಬ ನೂ ಫಸ್ಟ್ ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅವರು ಆ್ಯಂಡ್ ಸ್ಟಡೀಸು 24/7 ಕೋರ್ಸ್ ಇದೆ. ಬಟ್ ಟೀಚರ್ಸು ಲೇಟೆಸ್ಟ್ ಫೈಂಡಿಂಗ್ಸು ಎಲ್ಲ ಅವರು ಆ ಕೋರ್ಸ್ನಲ್ಲೇ ಹೇಳ್ತಾ ಇದ್ದಾರೆ, ಇಂಟ್ರೊಡ್ಯೂಸ್ ಹೇಳ್ತಾರೆ. ನಮ್ಮ ಟೀಚರ್ಸ್ ಇದ್ದಾರೆ ಪ್ರೊಫೆಸರ್ ನರಸಿಂಹ ಅವರು, ವೆರಿ ಫೇಮಸ್ ಮ್ಯಾನ್ ನಾವು. ಓಕೆ, ಹಿ ವಾಸ್ ಅವರ್ ಟೀಚರ್. ಸತೀಶ್ ಧಾಮನ್, ಹಿ ವಾಸ್ ಅವರ್ ಡೈರೆಕ್ಟರ್. ಬಟ್ ಅವರು ನಮಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ಓಕೆ, ಪ್ರೊಫೆಸರ್ ಜೋಗರಾವ್, ಪ್ರೊಫೆಸರ್ ಏಕರಾವ್, ಟಾಪ್, ಅಬ್ಸಲ್ಯೂಟ್ ಟಾಪ್ ಕ್ಲಾಸ್ ಪೀಪಲ್. ಗಾನ್ ಬಟ್ ವರ್ಕ್ ತುಂಬ ಜಾಸ್ತಿ ಇತ್ತು. ನೈಟ್ 2:00 ತನಕ ಎವ್ರಿ ಡೇ ಯು ಹ್ಯಾವ್ ಟು ವರ್ಕ್. ಬಟ್ ಫಸ್ಟ್ ಸೆಮಿಸ್ಟರು ತುಂಬ ಕಷ್ಟ ಆಯಿತು. ಓಕೆ, ನಾವು ಟ್ರೆಡಿಷನಲ್ ಇಂಜಿನಿಯರಿಂಗ್ ಕಾಲೇಜಿಂದ ಇಲ್ಲಿ ಬಂದಿದ್ದೀವಿ ನಾವು ಅದಕ್ಕೋಸ್ಕರ. ಬಟ್ ಆಫ್ಟರ್ ಒನ್ ಸೆಮಿಸ್ಟರ್ ದಿ ಪ್ಲೇಸ್ ನೋ ಇಟ್ ಇಂಪ್ಯಾಕ್ಟ್ ವಾಸ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಏವಿಯೇಷನ್ ನಮಗೆ ಪ್ಯಾಷನ್ ಆಯಿತು. ಇಟ್ ವಾಸ್ ನೋ ಮೋರ್ ಎ ಸಿಂಪಲ್ ಸ್ಟಡೀಸ್. ಓಕೆ, ಇಟ್ ವಾಸ್ ಎ ಪ್ಯಾಷನ್. ಓಕೆ, ಸೊ ದೋಸ್ 2 years ಆಫ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ದಿ ಇನ್ಫ್ಲೂಯೆನ್ಸ್ ಆಫ್ ದ ಟೀಚರ್ಸ್, ಇನ್ಫ್ಲೂಯೆನ್ಸ್ ಆಫ್ ಮೈ ಕೊಲೀಗ್ಸ್, ಮೈ ಕ್ಲಾಸ್ಮೇಟ್ಸ್ ಆ್ಯಂಡ್ ದ ಲ್ಯಾಬೊರೇಟ್ರೀಸ್ ಆ್ಯಂಡ್ ದ ಲೈಬ್ರರಿ, ಇದು ಎಕ್ಸ್ಟ್ರಾಡಿನರಿ ಲೈಬ್ರರಿ ಅದು. ಓಕೆ, ಆ ಸಮಯದಲ್ಲಿ ಇಂಟರ್ನೆಟ್ ಇಲ್ಲ, ಏನಿಲ್ಲ, ನಿಮಗೆ ಏನು ಗೊತ್ತಾಗಂದರೆ ಲೈಬ್ರರಿ ಹೋಗಬೇಕು. ಬಟ್ ಲೈಬ್ರರಿ ಓಪನ್ ಆಲ್ವೇಸ್. ಸೊ ನಾವು ಊಟ ಮಾಡಿಬಿಟ್ಟು 10:00 ಲೈಬ್ರರಿ ಹೋಗ್ತಾಯಿದ್ವಿ. ಓಕೆ, ಅಲ್ಲಿ 1:00 ಅಂತ ಕೂತ್ಕೊಳ್ಳಿ, ನಾನು ನೆಕ್ಸ್ಟ್ ಡೇ. ನಮಗೆ ರೆಗ್ಯುಲರ್ ಎಕ್ಸಾಮಿನೇಷನು ಇರುತ್ತದೆ, ಬಟ್ ಸಡನ್ ಅವರು ಎಕ್ಸಾಮಿನೇಷನ್ ಅರೇಂಜ್ ಮಾಡ್ತಾರೆ. ಅವರು ಸಡನ್ಗೆ ಕ್ಲಾಸ್ನಲ್ಲಿ ಎಕ್ಸಾಮಿನೇಷನ್ ಇಂಪ್ಯಾಕ್ಟ್ ಏನಂದರೆ ಯು ಶುಡ್ ಬಿ ಆಲ್ವೇಸ್ ರೆಡಿ ಅಪ್ ಟು ಡೇಟ್ ಇನ್ ಯುವರ್ ಸ್ಟಡೀಸ್. ಏನು ಇದೆಲ್ಲ ಈ ಕ್ಲಾಸ್ ಕೋರ್ಸ್ನಲ್ಲಿ ಇದೇ ಕ್ವಶನ್ಸ್ ಇದ್ದು ನೀವು ಆನ್ಸರ್ ಬೇಕು. ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ ಸಮಯದಲ್ಲಿ ಹಾಗೆ ಏನಿಲ್ಲ. ಓಕೆ, ಎನಿ ಕ್ವಶನ್ ನಿಟ್ಟಿಗೆ. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಏನಂದರೆ ಸೆಮೆಸ್ಟರ್ ಎಂಡ್ ಆಫ್ ದಿ ಸೆಮೆಸ್ಟರ್ ನೀವು ಯು ಹ್ಯಾವ್ ಟು ಗಿವ್ ಎ ಪ್ರೆಸೆಂಟೇಷನ್. ಓಕೆ, all professors will be sitting there. Mm-hmm. They can ask any question. Okay. So, you know, the importance in andre, you learn to think on your legs. Mm-hmm. ನಮ್ಗೆ ಗೊತ್ತಿಲ್ಲ ಯಾವ ಕ್ವಶನ್ ಅವರು ಯು ವಿಲ್ ಆಸ್ಕ್ ಏನಾಗುತ್ತೋ ಏನೂ ಗೊತ್ತಿಲ್ಲ ನಮಗೆ. ಸೊ ಎಬಿಲಿಟಿ ಟು ಥಿಂಕ್ ವಿಲ್ ಇಂಪ್ರೂವ್, ಎಬಿಲಿಟಿ ಟು ಥಿಂಕ್ ಆನ್ ದ ಸ್ಪಾಟ್, ಕನೆಕ್ಟ್ ದಿ ಕ್ವಶನ್ ವಿತ್ ದಿ ಆನ್ಸರ್ ಹೇಗೆ ಮಾಡೋದು. ಸೊ ಆ ಟ್ರೈನಿಂಗು ಇಂಪಾರ್ಟೆಂಟ್ ಟ್ರೈನಿಂಗ್, ಎಕ್ಸ್ಟ್ರಾಡಿನರಿ ಟ್ರೈನಿಂಗ್. ಸ್ಟಡಿ ಪ್ಯಾಟರ್ನೇ ತುಂಬ ಡಿಫ್ರೆಂಟ್ ಆಗಿ. ಸರ್ IISc ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ಸೊ ಒಂದು ಕಡೆ ಮೆಕ್ಯಾನಿಕಲ್ ಇಂಜಿನಿಯರ್, ಆಮೇಲೆ ಏರೋನಾಟಿಕಲ್ ಇಂಜಿನಿಯರಿಂಗು, IISc, ಈಗ ನೆಕ್ಸ್ಟ್ IIT ಬಾಂಬೆಗೆ ಹೊರಟ್ಬಿಟ್ರಿ. ಸೊ ಅಂದರೆ ಟೆಕ್ನಾಲಜಿ ಆಗಿನ ದಿನಗಳಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ ಈಗ ನಾವು ಒಂದು ರೀತಿ ಗಂಡ ಹೆಂಡತಿ ಥರ ಸಂಬಂಧ ಅದು. ಸೊ ಅದು ಒಂದನ್ನೊಂದು ಬಿಟ್ಟಿರೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೆಕ್ನಾಲಜಿ IIT ಹೋಗಿಲ್ಲ, ನಾನು 10 years ಕೆಲಸ ಮಾಡಿದೆ. ಓಕೆ, ಆಮೇಲೆ ನಾನು IIS ನಲ್ಲಿ HL ನಲ್ಲಿ
ಅಬೌಟ್ 4 ಇಯರ್ಸ್ ನಾನು ಕೆಲಸ ಮಾಡಿದೆ. ನಮ್ಮ ಕ್ಲಾಸ್ಮೇಟ್ಸ್ ಎಷ್ಟೋ ಜನ ಅಬ್ರಾಡ್ ಹೋಗಿದ್ದಾರೆ, ನನಗೆ ಆ ಇಂಟ್ರೆಸ್ಟ್ ಇಲ್ಲ. ನಾನು ಆಲೋಚನೆ ಮಾಡಿದೆ ನಾನು ಇಂಡಿಯಾನಲ್ಲೇ ಇರ್ತೀನಿ, ಇಲ್ಲೇ ಸ್ಟಡಿ ಮಾಡ್ತೀನಿ, ಇಲ್ಲೇ ಡೆವಲಪ್ ಮಾಡಬೇಕನ್ನೋ ಆಲೋಚನೆ ಇತ್ತು. ಯಾಕಂದರೆ ನಾನು ನಮ್ಮ ಬ್ಯಾಕ್ಗ್ರೌಂಡನ್ನು, ಮೈ ಫಾದರ್ ವಾಸ್ ಅ ಫ್ರೀಡಮ್ ಫೈಟರ್, ಹಿ ವಾಂಟೆಡ್ ಇಂಡಿಯಾ ಟು ಡೆವಲಪ್. ನನ್ನ ಉದ್ದೇಶ ಏನೆಂದರೆ ನನ್ನ ಪರ್ಸನಲ್ ಕೆರಿಯರ್ ಇಂಪಾರ್ಟೆಂಟ್ ಅಲ್ಲ, ನಾನು ಏನು ಮಾಡಬೇಕು, ಏನು ಮಾಡಿದರೂ ಆ್ಯಸ್ ಎ ಕಂಟ್ರಿ ವಿ ಕ್ಯಾನ್ ಗ್ರೋ, ಅದು ಐಡಿಯಾ ಇತ್ತು. ಸೊ ನಾನು ಹೆಚ್ ಎಲ್ ನಲ್ಲಿ ಜಾಯ್ನ್ ಮಾಡಿದೆ, ಯಾಕೆ ಹೆಚ್ ಎಲ್ ವಾಸ್ ಅ ಪ್ರೀಮಿಯರ್ ವಾಟ್ ಯು ಕಾಲ್ ಇಂಡಸ್ಟ್ರಿ ದೇರ್. ಇಟ್ ವಾಸ್ ದ ಹೆಚ್ ಎಲ್ ಸ್ಟಾರ್ಟೆಡ್ ಏವಿಯೇಷನ್ ಇನ್ ಇಂಡಿಯಾ. ಓಕೆ, ಇಟ್ ಇಸ್ ದ ಆ್ಯಂಡ್ ದೇರ್. ಅಲ್ಲಿ ನಾನು 4 ಇಯರ್ಸ್ ಫ್ಲೈಟ್ ಟೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇತ್ತು. ನಾನು ಯಾಕೆ ಫ್ಲೈಟ್ ಟೆಸ್ಟಿನ ಡಿಪಾರ್ಟ್ಮೆಂಟ್ ಯಾಕೆ ಜಾಯ್ನ್ ಮಾಡಿದ್ರಂದರೆ ಅದು ಟೋಟಲ್ ಏರ್ಕ್ರಾಫ್ಟ್ ನೋಡೋಕ್ಕಾಗತ್ತೆ. ಇನ್ನೇ ಅಕಾಡೆಮಿಕ್ ಇನ್ಸ್ಟಿಟ್ಯೂಟು ಆ ಚಾನ್ಸ್ ನಿಮ್ಗೆ ಸಿಗಲ್ಲ. ಓಕೆ, ಪೂರಾ ಥಿಯರಿ ಪೋರ್ಷನ್ ಏರ್ಕ್ರಾಫ್ಟ್ ಟೆಸ್ಟ್ ಮಾಡಬೇಕು, ಏರ್ಕ್ರಾಫ್ಟ್ ಆ ಚಾನ್ಸ್ ಅಲ್ಲಿ ಸಿಕ್ಕಿದೆ ನಮಗೆ. ನಾವು ಆ ಟೈಮ್ನಲ್ಲಿ HF-24 ಅಂತ ಮಾರುತ್ ಅಂತ ಏರ್ಕ್ರಾಫ್ಟು, ಅದು ಅಡ್ವಾನ್ಸ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಇತ್ತು, ಪ್ರೊಡಕ್ಷನ್ ಆಗ್ತಾ ಇದೆ. ನಾನು ಜಾಯಿನ್ ಈ ಸಮಯದಲ್ಲಿ 1967 ನಾನು ಜಾಯ್ನ್ ಮಾಡಿದೆ. ಅಲ್ಲಿ ವೆಪನ್ಸು, ಬಾಂಬ್ಸು, ರಾಕೆಟ್ಸು ಎಲ್ಲ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ನ್ಯೂ ಎಂಜಿನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಆ ಕೆಲಸನಲ್ಲಿ ಅದು ಬಿಜಿ ಆಗ್ತಾ ಇದ್ವಿ. ತುಂಬ ಲಾಟ್ ಆಫ್ ಲರ್ನಿಂಗ್ ನಮಗೆ, ಲಾಟ್ ಆಫ್ ಲರ್ನಿಂಗ್. ಬಟ್ ಆಫ್ಟರ್ 2-3 ಇಯರ್ಸ್ ಸೊ ಅದು ರೂಟೀನ್ ಆಗಾಯಿತು, ಐ ಗಾಟ್ ಬೋರ್ಡ್. ಸೊ ನಾನು ಆಲೋಚನೆ ಮಾಡಿದೆ ಐ ಶುಡ್ ನೌ ಥಿಂಕ್ ಸಮಥಿಂಗ್ ಡಿಫರೆಂಟ್. ಸೊ ನಾನು DRDO ಅಪ್ಲೈ ಮಾಡಿದೆ, ಅದು ಡೆಲ್ಲಿನಲ್ಲಿ ಡೈರೆಕ್ಟೊರೇಟ್ ಆಫ್ ಏರೋನಾಟಿಕ್ಸ್ ಅನ್ನ ಇದೆ. ಓಕೆ, ನಾನು ಅಪ್ಲೈ ಮಾಡಿದೆ. ಆ ಸಮಯದಲ್ಲಿ UPSC ಅಂತ ಇದೆ, ಇವಾಗೂ ಇದೆ. ಆ ಸಮಯದಲ್ಲಿ ನಾವೆಲ್ಲ UPSC ಥ್ರೂ ಹೋಗ್ಬೇಕಂತಂದರೆ ನಾನು UPSC ಅಪ್ಲೈ ಮಾಡಿದ್ದೆ. ನನಗೆ ಗುಡ್ ಲಕ್, ಐ ಗಾಟ್ ಎ ಸೀಟ್, ಐ ಗಾಟ್ ಸೆಲೆಕ್ಟೆಡ್. ಸೊ ನಾನು ಬ್ಯಾಂಗ್ಳೂರಿಂದ ಡೆಲ್ಲಿ ಹೋಗಿದ್ದೆ. ಸೊ ಡೆಲ್ಲಿ ಈಸ್ ಎ ಡಿಫ್ರೆಂಟ್ ಪ್ಲೇಸ್. ಓಕೆ, ಬಟ್ ನಾನು ಡೆಲ್ಲಿ ಹೋಗಿದ ಮೇಲೆ ನನ್ನ ಬಾಸ್ ಅವರು ಏನು ಹೇಳಿದ್ದಾರಂದರೆ, ಇಂಡಿಯಾ ಈಸ್ ಥಿಂಕಿಂಗ್ ಆಫ್ ಡೆವಲಪಿಂಗ್ ಅಡ್ವಾನ್ಸ್ ಸ್ಟ್ರೈಕ್ ಏರ್ಕ್ರಾಫ್ಟ್ ಅಂದರೆ ಅದು ನಾವು ಒಬ್ಬ ಅಡ್ವಾನ್ಸ್ಡ್ ಪ್ರಾಜೆಕ್ಟ್ ಟೀಮ್ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ ನಮ್ಮ ಜಾಗನಲ್ಲಿ, ಅಲ್ಲಿ ಡೆಲ್ಲಿನಲ್ಲಿ. ನೀವು ಹೆಡ್, ಯು ಶುಡ್ ಬಿ ದ ಹೆಡ್ ಅಂತ ಹೇಳಿದ್ದಾರೆ. ಓಕೆ, ನಾವು ಏರೋನಾಟಿಕ್ಸು, ಬಾಕಿ ಮೆಕ್ಯಾನಿಕಲು, ಎಲೆಕ್ಟ್ರಾನಿಕ್ಸು, ಮ್ಯಾಥಮೆಟಿಕ್ಸ್ ಅವರಿದ್ದಾರೆ. ವಿ ಆರ್ ಎ ಸ್ಮಾಲ್ ಟೀಮ್, ಅಬೌಟ್ 8-10 ಪೀಪಲ್. ಬಟ್ ಹೀ ಮೇಡ್ ಮೀ ದ ಹೆಡ್. ಐ ವಾಸ್ ಯಂಗ್, 1970-71, ಐ ವಾಸ್ ಓನ್ಲಿ ಅಬೌಟ್ 27-28. ಬಟ್ ಹೀ ಮೇಡ್ ಮೀ ಹೆಡ್. ಸೊ ಬಟ್ ಇಟ್ ವಾಸ್ ಎಕ್ಸ್ಟ್ರಾಡಿನರಿ ಎಕ್ಸ್ಪೀರಿಯನ್ಸ್ ಆಫ್ ಲರ್ನಿಂಗ್. ಆ್ಯಂಡ್ ವಿ ವರ್ ವರ್ಕಿಂಗ್, ನಾವು ಏರ್ಫೋರ್ಸ್ ಎರಡು ಕ್ವಾರ್ಟರ್ಸ್ ಅಲ್ಲೇ ಇದೆ. ಸೊ ಕ್ಲೋಸ್ ಇಂಟ್ರಾಕ್ಷನ್ ಇದೆ, ಅವ್ರಿಗೆ ಏನು ಬೇಕು, ಏನಿದು ಈ ರಿಕ್ವೈರ್ಮೆಂಟ್ಸ್ ಏನು ಅದು ನೋಡಬೇಕು. ಅವರು ಆ ಸಮಯದಲ್ಲಿ ಕಂಪ್ಯೂಟರ್ ಫೆಸಿಲಿಟಿ ಏನಿಲ್ಲ, ಡೆಲ್ಲಿ ಯೂನಿವರ್ಸಿಟಿನಲ್ಲೂ ಒಂದೇ ಒಂದು, ಹೋಲ್ ಡೆಲ್ಲಿನಲ್ಲೂ ಒಂದೇ ಒಂದು ಕಂಪ್ಯೂಟರ್ ಇತ್ತು. ಸೊ ನಾವು ಆ ಸಮಯದಲ್ಲಿ ಕಾರ್ಡ್ಸ್ ಇರುತ್ತವೆ, ಓಕೆ, ಪಂಚಿ ಕಾರ್ಡ್ಸ್, ಅದು ನೋಡಬೇಕು, ಅದೇ ಯೂಸ್ ಮಾಡ್ತಾ ಇದ್ವಿ. ರಾತ್ರಿಯಲ್ಲಿ ಕೊಡ್ತೀವಿ, ಅರ್ಲಿ ಮಾರ್ನಿಂಗ್ ಅವ್ರು ತಗೊಳ್ತೀವಿ, ಆಮೇಲೆ ಚೆಕಿಂಗ್ ಮಾಡ್ತೇವೆ. ಅಂದರೆ ನಾವು ಐ ಥಿಂಕ್ ಐ ವಾಸ್ ದೇರ್ ಫಾರ್ ಅಬೌಟ್ 4 ಇಯರ್ಸ್ ಅಲ್ಲಿ. ಇಟ್ ಯೂಸ್ ಟು ಬಿ ಡೇ ಆ್ಯಂಡ್ ನೈಟ್ ವರ್ಕ್. ಓಕೆ, ಓಕೆ, ಐ ವಾಸ್ ಮ್ಯಾರಿಡ್ ಬೈ ದಟ್ ಟೈಮ್. ಓಕೆ, ಆ್ಯಂಡ್ ಬಟ್ ಇಂಪಾರ್ಟೆಂಟ್ ಏನಂದರೆ, ಬಾಸ್ ವಾಸ್ ಡೆಡಿಕೇಟೆಡ್, ಕೊಲೀಗ್ಸ್ ವರ್ ಡೆಡಿಕೇಟೆಡ್, ಆ್ಯಂಡ್ ವಿ ನೆವರ್ ಬಾದರ್ಡ್ ಅಬೌಟ್ ಆಫೀಸ್ ಸರೌಂಡಿಂಗ್ಸ್ ಏನಂದ್ರೆ. ಇಟ್ ವಾಸ್ ಎ ವೆರಿ ರುಡಿಮೆಂಟರಿ ಸಿನಾರಿಯೋ ಅದು. ಸೊ ಯಾರ್ಯಾರು ಇದ್ರು ಸರ್ ಕೊಲೀಗ್ಸ್ ಆ್ಯಂಡ್ ಬಾಸಸ್? ಈಗ ಕಲಾಂ ಸರ್ ಕೂಡ ಆ ಟೈಮ್? ನೋ ನೋ ನೋ, DRDO ಇಲ್ಲ ಇಲ್ಲ ಇಲ್ಲ. ಬೇರೆ ನಮ್ಮ ಬಾಸ್ ಬಂದು, ಹಿ ವಾಸ್ ಎನ್ ಏರ್ಫೋರ್ಸ್ ಮ್ಯಾನ್ ಕಾಲ್ಡ್ ಕೃಷ್ಣಮೂರ್ತಿ ಅಂತ. ಈಸ್ ಅ ಪ್ರೊಪಲ್ಷನ್ ಮ್ಯಾನ್, ಬಟ್ ಏರ್ಕ್ರಾಫ್ಟು ಇಂಟ್ರೆಸ್ಟ್ ಅಲ್ಲಿ ಇತ್ತು. ಹಿ ಇಂಟ್ರೊಡ್ಯೂಸ್ ಮೀ ಇನ್ ಟು ದಿಸ್ ಏರಿಯಾಸು. ಅದು ಐ ಸ್ಟೇಡ್ ಅಪ್ ಟು 1975. ಓಕೆ, ಅದು ಮೋರ್ ಲೈಕ್ ವಾಟ್ ಯು ಕಾಲ್ ಕಂಪ್ಯೂಟರ್ ವರ್ಕ್ ಆ ಥರ ಇತ್ತು. ದೆನ್ ಐ ಥಾಟ್ ಡೆಲ್ಲಿ ಈಸ್ ಮೋರ್ ಲೈಕ್ ಎ ಬ್ಯೂರೋಕ್ರೆಟಿಕ್ ಪ್ಲೇಸ್. ಆಫ್ಟರ್ ಸಮ್ ಟೈಮ್ ಬಾಸ್ ಹಸ್ ಚೇಂಜ್ಡ್, ಅವು ಆ ಎಂಫಸಿಸ್ ಕಮ್ಮಿ ಆಯಿತು, ರುಟೀನ್ ಕೆಲಸ ಸ್ಟಾರ್ಟ್ ಆಯಿತು. ನಮಗೆ ಆ ರುಟೀನ್ ಕೆಲಸನೆಲ್ಲ ಅಷ್ಟು ಇಷ್ಟ ಇಲ್ಲ. ಸೊ ನನ್ನ ಬಾಸ್ ಕೇಳಿದೆ, ನಾನು
ಸರ್ ನಾನು ಲ್ಯಾಬ್ರೇಟ್ರಿಗೆ ಹೋಗಬೇಕು ಅನ್ನಂದರೆ ಅವರು ಲ್ಯಾಬ್ರೇಟ್ರಿ ಅಂದರೆ ಆ ಸಮಯದಲ್ಲಿ ಒಂದೇ ಒಂದು ಜಾಗ ಲ್ಯಾಬ್ರೇಟ್ರಿ ಬ್ಯಾಂಗ್ಳೂರು ಬಟ್ ನಾವು ನಮ್ಮದು ಟೂ ಟೈಪ್ಸ್ ಆಫ್ ವರ್ಕ್ ಒನ್ ಇಸ್ ಲ್ಯಾಬ್ರೇಟ್ರಿ ಇತ್ತು ಅನ್ನದ್ರೆ ಇಸ್ ಕಾಲ್ಡ್ ಸೇಫ್ಟಿ ಅನಾಲಿಸಿಸ್ ಅಂತ ಏನಿ ಏರ್ಕ್ರಾಫ್ಟು ಮಿಲಿಟ್ರಿ ಆದರೆ ಸಿವಿಲ್ ಅದೇ ಸೇಫ್ಟಿ ಅಂತ ಇಂಡಿಪೆಂಡೆಂಟ್ ಬಾಡಿ ಇರ್ತದೆ ಅದು ಹೆಚ್ಚಲ್ಲಿ ಎಷ್ಟು ಡಿವಿಷನ್ಸ್ ಇವೋ ಆ ಡಿವಿಷನಲ್ಲಿ ಇಂಡಿಪೆಂಡೆಂಟ್ ಒಂದು ಗ್ರೂಪ್ ಇರುತ್ತದೆ ಅದೇ ಅದೇ ಚೀಫ್ ರೆಸಿಡೆಂಟ್ ಇಂಜಿನಿಯರ್ ಅಂತ ಓಕೆ ನನಗೆ ನಾನು ಚೀಫ್ ರೆಸಿಡೆಂಟ್ ಇಂಜಿನಿಯರ್ ಆ ಸಮಯದಲ್ಲಿ ನಮ್ಮ ಸೀನಿಯರ್ ಒಬ್ಬರಿದ್ದಾರೆ ಅವರ ಹೆಸರು ಎಸ್ ಎ ಹುಸೇನಿ ಅಂತ ಅವರು ನಾಸಿಕ್ನಲ್ಲಿದ್ದಾರೆ ಓಕೆ ಅವರು ಹಿಸ್ ವೈಫ್ ಹ್ಯಾಡ್ ಎ ಪ್ರಾಬ್ಲಮ್ ಓಕೆ ಸೊ ಮೈ ಬಾಸ್ ಸೆಡ್ ವಿಲ್ ಟ್ರಾನ್ಸ್ಫರ್ ಇಮ್ ಟು ಬ್ಯಾಂಗ್ಳೂರು ಹಾಗೆ ಅವರೇ ಇದ್ದಾರೆ ನೀವು ಅಲ್ಲಿ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ನನಗೆ ಹೇಳಿದ್ದಾರೆ ನಾನು ಹೇಳಿದೆ ಎನಿ ಪ್ಲೇಸ್ ಇಸ್ ಬೆಟರ್ ದನ್ ಡೆಲ್ಲಿ ಬಟ್ ನಾಸಿಕ್ ವಾಸ್ ನಾಟ್ ಸಚ್ ಎ ಬ್ಯಾಂಗ್ಳೂರ್ ಇಸ್ ದ ರಿಯಲ್ ಪ್ಲೇಸ್ ಅದೇ ಸೊ ಬಟ್ ಐ ಥಾಟ್ ದೇರ್ ದೇವರ್ ಮ್ಯಾನುಫ್ಯಾಕ್ಚರಿಂಗ್ ಮಿಗ್ 21 ಏರ್ಕ್ರಾಫ್ಟ್ ಇಟ್ ವಾಸ್ ಎ ಫೈಟರ್ ಪ್ರೀಮಿಯರ್ ಫೈಟರ್ ದೋಸ್ ಡೇಸ್ ಇಟ್ ವಾಸ್ ಫೈಟರ್ ನಾನು ಆಲೋಚನೆ ಮಾಡಿದೆ ಲೆಟ್ ಮಿ ಗೋ ದೇರ್ ಐ ವಾಂಟ್ ಟು ಸಿ ಹೌ ದ ಏರ್ಕ್ರಾಫ್ಟ್ ಇಸ್ ಪ್ರೊಡ್ಯೂಸ್ ಹೌ ಆರ್ ದೇರ್ ಆ್ಯಂಡ್ ಇಟ್ಸ್ ಎ ಸೂಪರ್ ಸೋನಿಕ್ ಫೈಟರ್ ಇಟ್ ವಾಸ್ ಎ ಸೂಪರ್ ಸೋನಿಕ್ ಫೈಟರ್ ಸೊ ನಾನು ಐ ವೆಂಟ್ ದೇರ್ ಇನ್ 1975 ಆ್ಯಸ್ ದ ಚೀಫ್ ರೆಸಿಡೆಂಟ್ ಇಂಜಿನಿಯರ್ ಓಕೆ ಅಲ್ಲಿ ಹೋಗಿದ ಮೇಲೆ ಸ್ಮಾಲ್ ಪ್ಲೇಸ್ ಸ್ಮಾಲ್ ಟೌನ್ಶಿಪ್ ಓಕೆ ಯು ಆರ್ ನೋ ಅದರ್ ಆವಿಗೇಷನ್ ಏನು ಕೆಲಸ ಮನೆ ಬಂದಾಗ ಅದು ಆ ಬಿಗ್ 21 ಇಸ್ ಎಕ್ಸ್ಟ್ರಾಡಿನರಿ ಬ್ಯೂಟಿಫುಲ್ ಏರ್ಕ್ರಾಫ್ಟ್ ಇಟ್ಸ್ ಎ ಕನ್ಸಿಡರ್ ಆಸ್ ಅಮಾಂಗ್ ದ ಬೆಸ್ಟ್ ಸೂಪರ್ಸೋನಿಕ್ ಫೈಟರ್ಸ್ ಆಫ್ ದಟ್ ಜನರೇಷನ್ ಅಷ್ಟು ಚೆನ್ನಾಗಿದೆ ಮಿಗ್ ಮೀನ್ಸ್ ಮಿಕೋಯನ್ ಗುರುವಿಚ್ ಇಬ್ಬರು ಡಿಸೈನರ್ಸ್ ಓಕೆ ಅವರು ಡಿಸೈನ್ ಮಾಡಿದ್ದಾರೆ ಆ ರಷ್ಯನ್ ಸಿಸ್ಟಮ್ ಏನಂದರೆ ಚೀಫ್ ಡಿಸೈನರು ಅವರ ಹೆಸರು ಏರ್ಕ್ರಾಫ್ಟ್ನಲ್ಲಿ ಇರ್ತದೆ ಅದು ರಷ್ಯನ್ ಫಿಲಾಸಫಿ ಅದು ಓಕೆ ಸೊ ನಾವು ಅಲ್ಲಿ ನಾರ್ಮಲ್ ಕೆಲಸ ಮಾಡ್ತಾ ಇದ್ವಿ ಬಟ್ ಐ ವಾಸ್ ಆಲ್ಸೋ ಸ್ಟಡಿಂಗ್ ಹೌ ಟು ಇಂಪ್ರೂವ್ ದಟ್ ಏರ್ಕ್ರಾಫ್ಟ್ ಓಕೆ ವಿ ಹ್ಯಾಡ್ ಎ ಸ್ಮಾಲ್ ಆಫೀಸ್ ಸಮ್ 10-12 ಪೀಪಲ್ ಬಟ್ ಗುಡ್ ಪೀಪಲ್ ಆ್ಯಂಡ್ ಸೊ ನಾವು ಕೆಲಸ ಮಾಡ್ತಾ ಇದ್ವಿ ಏನು ಮಿಗ್ 21 ಹೌ ಇಂಪ್ರೂವ್ಮೆಂಟ್ ಮಾಡಬೇಕು ಏರೋಡೈನಾಮಿಕ್ಸ್ ಹೇಗೆ ಇಂಪ್ರೂವ್ಮೆಂಟ್ ಸ್ಟ್ರಕ್ಚರ್ ಹೇಗೆ ಮಾಡಬೇಕು ಹೊಸ ಟೆಕ್ನಾಲಜಿ ಹೇಗೆ ಮಾಡಬೇಕು ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಆ ಸಮಯದಲ್ಲಿ ನಾನು IIT ಬಾಂಬೆ ನಾಸಿಕ್ ಹತ್ರ ಜಸ್ಟ್ ಅಬೌಟ್ 200 kilometers ಸೊ ನಾನು IIT ಬಾಂಬೆ ರಿಜಿಸ್ಟರ್ ಮಾಡಿದೆ PhD ಓಕೆ ಆ್ಯಂಡ್ IIT ಬಾಂಬೆ ಇಸ್ ಎ ವಂಡರ್ಫುಲ್ ಪ್ಲೇಸ್ ಇಟ್ಸ್ ಎಕ್ಸ್ಟ್ರಾಡಿನರಿ ಬ್ಯೂಟಿಫುಲ್ ಪ್ಲೇಸ್ ಓಕೆ ಆ್ಯಂಡ್ ಎಕ್ಸಲೆಂಟ್ ಫ್ಯಾಕಲ್ಟಿ ಎಕ್ಸಲೆಂಟ್ ಫೆಸಿಲಿಟೀಸ್ ಎಕ್ಸಲೆಂಟ್ ಥಿಂಗ್ ಆ್ಯಂಡ್ ಐ ಆಮ್ ನೌ ಇನ್ ಎ ಫ್ಯಾಕ್ಟ್ರಿ ಆ್ಯಂಡ್ ವರ್ಕಿಂಗ್ ಐ ಆಲ್ಸೋ ಸ್ಟಡಿಂಗ್ ದೇರ್ ಓಕೆ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಥಿಂಗ್ ಸೊ ಅವರು PhD ಏನು ಸಬ್ಜೆಕ್ಟ್ ಅಂತ ಆಲೋಚನೆ ನಾನು ಹೇಳಿದೆ ಐ ವಾಂಟ್ ಟು ಡೂ ಎ ಸಬ್ಜೆಕ್ಟ್ ಕಾಲ್ ಡಿಸೈನ್ ಫೈಟರ್ ಫಾರ್ ಇಂಡಿಯಾ ಫ್ಯೂಚರ್ ಫೈಟರ್ ಫಾರ್ ಇಂಡಿಯಾ ಅಂತ ಅವ್ರು ಹೇಳಿದರೆ ಡಿಸೈನ್ ಹೇಗೆ PhD ಸಬ್ಜೆಕ್ಟ್ ಹೇಗಾಗುತ್ತೆ ಅಂತ ಆದರೆ ನಾನು ಹೇಳಿದೆ ಲುಕ್ ನನಗೆ PhD ನಾಟ್ ಫಾರ್ PhD ವಿತ್ ಡೈರೆಕ್ಷನ್ ಸೊ ಅಲ್ಲಿ ಸೆನೇಟ್ನಲ್ಲಿ ಎಷ್ಟೋ ಡಿಸ್ಕಷನ್ ಎಲ್ಲ ಆಯಿತು ಕ್ಯಾನ್ ಡಿಸೈನ್ ಬಿ ಎ ಸಬ್ಜೆಕ್ಟ್ ಫಾರ್ PhD ಅಂತ ಸೊ ಲಕ್ಕಲಿ ನಮಗೇನಾಯಿತು ಅದೇ ಸಮಯದಲ್ಲಿ MIT ಇನ್ USA ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಒಂದು PhD ಜಸ್ಟ್ ದನ್ ಕೇಮ್ ಔಟ್ ಡಿಸೈನ್ ಆಫ್ ಎ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಆ್ಯಸ್ ಎ PhD ಟಾಪ್ ನಾನು ಹೇಳಿದ್ದೆ ನನ್ನ ಗೈಡ್ಗೆ ಹೇಳಿದ್ದೆ ಇಲ್ಲಿ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಆಗಿದ್ರೆ ಫೈಟರ್ ಏರ್ಕ್ರಾಫ್ಟ್ ಯಾಕೆ ಮಾಡಲ್ಲ ಅನ್ನೋದು ಅವರು ಸೆನೇಟ್ ತಕರ ಹೋಗಿದ್ದಾರೆ ಇದ್ದರೆ ಸೊ ಸೆನೇಟ್ ಆಕ್ಸೆಪ್ಟ್ ಮಾಡಿಲ್ಲ ಸೊ ಮೈ PhD ಥೀಸಿಸ್ ವಾಸ್ ಡಿಸೈನಿಂಗ್ ದ ಫೈಟರ್ ಫಾರ್ ಇಂಡಿಯಾ ಓಕೆ ಸೊ ಆ PhD ಒಂದು ಪಯಣ ಹೇಗೆ ನಡೆಯಿತು ಬಾಂಬೆನಲ್ಲಿ ನೀವು ಮಾಡ್ತೀರಾ ಬಾಂಬೆನಲ್ಲಿ ಏನಂದರೆ ಆ ಸಮಯದಲ್ಲಿ IIT ಬಾಂಬೆ ಕಂಪ್ಯೂಟರ್ಸ್ ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ಅಷ್ಟೇ ಪ್ರಾಬ್ಲಮ್ ಬಟ್ TIFR ಅಂತಿದೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್ ದೇ ಹ್ಯಾಡ್ ದ ಬೆಸ್ಟ್ ಕಂಪ್ಯೂಟರ್ ಆಫ್ ದ ಕಂಟ್ರಿ ಅಷ್ಟಿದೆ ಸೊ ನಾವು ಅಲ್ಲಿ ಹೋಗಿಬಿಟ್ಟು ಅಲ್ಲೇ ಕೂತ್ಕೊಳ್ಳಿ ಅಲ್ಲೇ ಆಪ್ಟಿಮೈಸೇಷನ್ ಸಬ್ಜೆಕ್ಟ್ ಏನಂದರೆ ಆಪ್ಟಿಮಮ್ ಡಿಸೈನ್ ಅಂತ ಆಪ್ಟಿಮಮ್ ಡಿಸೈನ್ ಹೇಗೆ ಮಾಡಬೇಕಂದ್ರೆ ಅದೇ ನಮ್ಮ PhD ಟಾಪಿಕ್ ಅನ್ನೋದು ಆಪ್ಟಿಮಮ್ ಡಿಸೈನ್ ಕೀಪಿಂಗ್ ದ ಥ್ರೆಟ್ ಇನ್ ದ ವ್ಯೂ ವಿ ಹ್ಯಾವ್ ಥ್ರೆಟ್ ವಿ ಹ್ಯಾವ್ ಚೈನಾ ವಿ ಹ್ಯಾವ್ ಪಾಕಿಸ್ತಾನ್ ವಿ ಆಲ್ ದಟ್ ಹೌ ಟು ಡಿಸೈನ್ ಎ ಸ್ಮಾಲ್ ಫೈಟರ್
ವಿಚ್ ವಿಲ್ ಟೇಕ್ ಕೇರ್ ಆಫ್ ದಿಸ್. ಅದೇ ಸೊ ಆ ಕಂಪ್ಯೂಟರ್ ವರ್ಕ್ ತುಂಬ ಜಾಸ್ತಿ ಇದೆ. ಬಟ್ ನಾನು ನಾಸಿಕ್ ಐ ಹ್ಯಾಡ್ ವೆರಿ ಗುಡ್ ಐಡಿಯಾ ಅಬೌಟ್ ಪ್ರಾಕ್ಟಿಕಲಿ ಹೌ ಎ ಫೈಟರ್ ಶುಡ್ ಬಿ ದೇರ್. ಓಕೆ ಸೊ ಥಿಯರಿ ಪ್ರಾಕ್ಟೀಸ್ ಎಲ್ಲ ಎರಡು ಕಾಂಬಿನೇಷನ್ ಇದು. ಸೊ ಇಟ್ ಟುಕ್ ಮೀ 5 years to do the PhD. Okay. I was working, but I also was spending time with the IIT. IIT, that way, they're open. You have freedom to do what you want. Great institution. Okay. Even today, it is a great institution. Okay. So I did my PhD there. ಆ ಸಮಯದಲ್ಲಿ ಏನಾಯಿತು ಅಂದರೆ ನಾವು ಹೌ ಟು ಡೂ ಇಂಪ್ರೂವ್ ದ ಮಿಗ್ 20 ಏರ್ ಕ್ರಾಫ್ಟ್ ಅಂತ ಪ್ರಪೋಸಲ್ಲು ಏರ್ಫೋರ್ಸ್ ಕೊಟ್ಟಿದ್ವಿ. ಸೆಮಿನಾರ್ ಇತ್ತು, ಎಲ್ಲ ಇತ್ತು ಅದಂತ. ನಾನು ಹೆಚ್ ಎಲ್ ಇನ್ನು ಜಾಯ್ನ್ ಮಾಡಿಲ್ಲ. ಐ ವಾಸ್ ಸ್ಟಿಲ್ ಎ ಚೀಫ್ ರೆಸಿಡೆಂಟ್ ಇಂಜಿನಿಯರ್, ಪಾರ್ಟ್ ಆಫ್ ಡಿಫೆನ್ಸ್ ಆರ್ ಎನ್ ಡಿ ಇನ್ಸ್ಟಿಟ್ಯೂಷನ್. ಏರ್ಫೋರ್ಸ್ ಅವನು ಹೇಳಿದ್ದಾರೆ ನಿಮ್ಮ ಪ್ರಪೋಸಲ್ ಚೆನ್ನಾಗಿವೆ, ನಾವು ಸ್ಯಾಂಕ್ಷನ್ ಕೊಡ್ತೀವಿ, ಎಡಿಷನಲ್ ಫಂಡಿಂಗ್ ಏನಿದೆ ಸೊ ಹೆಚ್ ಎಲ್ಕ್ ಕೊಡ್ತೀವಂತ. ನಾವು ಡಿಫೆನ್ಸ್ ಸ್ಯಾಂಕ್ಷನ್ ಹೆಚ್ ಎಲ್ಕ್ ಬರುತ್ತದೆ. ಸೊ ಅವರ ಹೆಚ್ ಎಲ್ ಚೇರ್ಮನ್ ಹೇಳಿದ್ದಾರೆ ಅರೆ ಬಪ್ಪ ನಾವು ಇದು ಮಾಡಬೇಕಂದ್ರೆ ನ್ಯೂ ಹೆಚ್ ಎಲ್ ಜಾಯ್ನ್ ಮಾಡಬೇಕು ಅಂತಾರೆ. ಸೊ ಐ ಬಿಕಮ್ ಚೀಫ್ ಆಫ್ ಡಿಸೈನ್, ಚೀಫ್ ರೆಸಿಡೆಂಟ್ನಿಂದ ಚೀಫ್ ಆಫ್ ಡಿಸೈನ್ ನಾನು ಆಗಿದೆ. ಸೊ ಐ ಸ್ಟೇಡ್ ದೇರ್ ಇನ್ ಹೆಚ್ ಎಲ್ ಫಾರ್ ಅನದರ್ 4 years. ವಿ ಡೆವಲಪ್ಡ್ ದಿ ಅಪ್ಗ್ರೇಡೆಡ್ ಮಿಗ್ 20 ಏರ್ಕ್ರಾಫ್ಟ್, ಲಾಟ್ ಆಫ್ ನ್ಯೂ ಟೆಕ್ನಾಲಜಿ, ಕಾಂಪೋಸಿಟ್ ಟೆಕ್ನಾಲಜಿ ಅಂದರೆ ಫ್ಯಾಪ್ ನಾವು ಮಾಡಿದ್ವಿ. ಇಟ್ಸ್ ಎ ಗುಡ್ ಪ್ಲೇಸ್, ಲಾಟ್ ಆಫ್ ಯಂಗ್ ಪೀಪಲ್ ಆ್ಯಂಡ್ ಆಲ್. ಸೊ ಐ ಆ್ಯಂಡ್ ಏರ್ಕ್ರಾಫ್ಟ್ ಫ್ಲೂ ಟೆಸ್ಟೆಡ್ ಇಟ್ ಆ್ಯಂಡ್ ಅಲ್ಲಿ ನಮ್ಮ ಹತ್ರ ಫ್ಲೈಟ್ ಟೆಸ್ಟ್ಗೆ ಅಷ್ಟು ಫೆಸಿಲಿಟೀಸ್ ಇಲ್ಲ. ಸೊ ಏರ್ಕ್ರಾಫ್ಟ್ ಕೇಮ್ ಟು ಬ್ಯಾಂಗ್ಳೂರ್. ಇಲ್ಲಿ ಎಷ್ಟಿಗೆ ಅನ್ನಂದ ಏರ್ಕ್ರಾಫ್ಟ್ ಸಿಸ್ಟಮ್ ಟೆಸ್ಟಿಂಗ್ ಎಷ್ಟಪ್ಪ ಅಂದರೆ ಏರ್ಫೋರ್ಸ್ ದಿ ಟೆಫ್ ಅದೇ ಇಲ್ಲಿ ಬಂತದ್ವಿ. ಇಲ್ಲಿ ಟೆಸ್ಟ್ ಆಯಿತು. ನಾವು ಸ್ಕೇಲ್ ಮಾಡೆಲ್ ಮಾಡ್ತಾ ಇದ್ವಿ, ಸ್ಕೇಲ್ ಮಾಡಿ ಟೆಸ್ಟ್ ಮಾಡ್ತೀವಿ ವಿಂಟರ್ನಲ್ಲಿ ಅಂತ. ಆ ವಿಂಟರ್ನಲ್ ಫೆಸಿಲಿಟಿ ಅಲ್ಲಿ ನಾಸಿಕ್ನಲ್ಲಿ ಏನಿಲ್ಲ, ಬೆಂಗಳೂರಿಗೆ ಬರಬೇಕು. ಓಕೆ ಇಲ್ಲಿ ಅವ್ರು ಟೆಸ್ಟ್ ಮಾಡಿದ್ವಿ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೇಟ್ರಿ ಯಾವಾಗ ಎಲ್ಲಿ ನಾನು ಇರ್ತೀನೋ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಗುಡ್ ಐಡಿಯಾಸ್, ಗುಡ್ ಥಿಂಗ್ಸ್ ಹ್ಯಾವ್ ಕಮ್. ಸೊ ಟೆಸ್ಟ್ ಆದಮೇಲೆ ದ ರಿಸಲ್ಟ್ಸ್ ವರ್ ಕ್ವೈಟ್ ಗುಡ್. ಓಕೆ ವಿ ಡಿಡ್ ಅಬೌಟ್ 10-12 ನ್ಯೂ ಐಡಿಯಾಸ್, ಸಮಥಿಂಗ್ ಲೈಕ್ 10 ಆಫ್ ದಮ್ ಆರ್ ಗುಡ್, 2 ಆರ್ ನಾಟ್ ಗುಡ್ ಆ್ಯಂಡ್ ಆಲ್ ದ್ಯಾಟ್. ದ್ಯಾಟ್ ವಾಸ್ ಗೋಯಿಂಗ್ ಆನ್. ಬಟ್ ದೆನ್ ಮೈ ಐಡಿಯಾ ಏನಿದ್ರೆ ಆ ಸಮಯದಲ್ಲಿ ನಾಸಿಕ್ ವಿಲ್ ಬಿಕಮ್ ಎ ಮೇಜರ್ ರಿಜಾನ್ ಬ್ಯೂರೋ, ಬ್ಯಾಂಗ್ಳೂರು ಒಂದಿದೆ ಇನ್ನೊಂದೆ. ಬಟ್ ಎಚ್ ಎಲ್ನಲ್ಲಿ ಅವರೇನು ಹೇಳ್ತಾರೆ, ನೋ ವಿ ಕಾಂಟ್ ಹ್ಯಾವ್ 2 ಡಿಸೈನ್ ಬೇರೋಸ್, ಓನ್ಲಿ 1 ಆ್ಯಂಡ್ ಅದು ಬ್ಯಾಂಗ್ಳೂರ್ನಲ್ಲಿ. ಸೊ ನಾಸಿಕ್ ದೇ ಸೆಡ್ ನೋ. ನಾನು ಹೇಳಿದೆ ಡಿಸೈನ್ ಇಲ್ಲ ಏನಿಲ್ಲ, ಇಲ್ಲಿ ಕೂತ್ಕೊಳ್ಳಿ ನಾನು ಏನು ಮಾಡೋದು ಅಂತ. ಸೊ ಐ ವಾಸ್ ಟೆಲಿಂಗ್ ದಟ್ ಟೆಲಿಂಗ್ ದ ಚೇರ್ಮ್ಯಾನ್ ಆ್ಯಂಡ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ನನಗೆ ಐ ವಾಂಟ್ ಟು ಗೋ ಔಟ್. ಓಕೆ ಸೊ ಐ ಸೆಡ್ ಯು ಅಲೋ ಮೀ ಟು ಗೋ ಟು ಬ್ಯಾಂಗ್ಳೂರ್, ಓಕೆ ಟು ದ ಡಿಸೈನ್ ಡಿಪಾರ್ಟ್ಮೆಂಟ್. ನೀವು ಇಲ್ಲ ಅಂದರೆ ನಾನು ಐ ಐ ಟಿಗೆ ಹೋಗ್ತೇನೆ ಆ್ಯಸ್ ಎ ಪ್ರೊಫೆಸರ್ ಅಂತ. ಬಟ್ ನನಗೆ ಇಂಟ್ರೆಸ್ಟ್ ಇತ್ತು ಅದು, ಐ ಹ್ಯಾವ್ ಟು ಡೂ ದಟ್ ಅಂತ. ಸೊ ಜಸ್ಟ್ ಏನಾಯಿತು ಆ ಸಮಯದಲ್ಲಿ ಇಲ್ಲಿ ADE ಅಂತ ಒಂದು ಲ್ಯಾಬೊರೇಟ್ರಿ ಇದೆ, ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತೇಳಿ, ಅಲ್ಲಿ ಡೈರೆಕ್ಟರ್ ಪೋಸ್ಟ್ ವೇಕೆಂಟ್ ಪೋಸ್ಟ್ ಇದೆ, ಅವ್ರು ನನಗೆ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ ಸೊ ಅದು DRDO. ಸೊ ನಾನು ಹೆಚ್ ಎಲ್ನಲ್ಲಿದ್ವಿ, ಎಗೈನ್ ಐ ಕೇಮ್ ಬ್ಯಾಕ್ ಟು DRDO. ಸೊ ಐ ಬಿಕಮ್ ಡೈರೆಕ್ಟರ್ ಆಫ್ ADE 1985 ಸಮವೇರ್ ಅಕ್ಟೋಬರ್ ಆ್ಯಂಡ್ ಆಲ್. ಬಟ್ ಏನಾಯ್ತು ಅಂದರೆ ಐ ವಾಸ್ ದೇರ್ ಫಾರ್ ಅಬೌಟ್ 2 months. ಆಮೇಲೆ ದಿ ಟಾಕ್ ಕೇಮ್ ಅಬೌಟ್ ಡೆವಲಪಿಂಗ್ ದ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆ್ಯಂಡ್ ಎ ನ್ಯೂ ಆರ್ಗನೈಜೇಷನ್ ಕಾಲ್ಡ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಕ್ರಿಯೇಟ್ ಮಾಡಿದ್ದಾರೆ. ಓಕೆ ಅವ್ರಿಗೆ ದೇ ಆರ್ ಲುಕಿಂಗ್ ಫಾರ್ ಎ ಪ್ರೋಗ್ರಾಮ್ ಡೈರೆಕ್ಟರ್. ಓಕೆ ಆ್ಯಂಡ್ ದೇ ವಾಂಟೆಡ್ ಸಂಬಡಿ ಯಂಗ್ ಇನಫ್ ಟು ಲೀಡ್ ಇಟ್ ಬಿಕಾಸ್ ಏರ್ಕ್ರಾಫ್ಟ್ ಡೆವಲಪ್ಮೆಂಟ್ ಟೇಕ್ಸ್ ಲಾಂಗ್ ಟೈಮ್, 15 years, 20 years, ತುಂಬ ಟೈಮ್ ಆಗುತ್ತೆ. ಇದು ಕಾಂಪ್ಲೆಕ್ಸ್ ಥಿಂಗ್, ವೆರಿ ವೆರಿ ಕಾಂಪ್ಲೆಕ್ಸ್ ಥಿಂಗ್ ಆ್ಯಂಡ್ ಹೈ ಇನ್ವೆಸ್ಟ್ಮೆಂಟ್. $1 billion ಈಸ್ ನಥಿಂಗ್ ದೇರ್, ದಟ್ ಈಸ್ ದ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಅದು ಇರುತ್ತೆ. ಬಟ್ ಫಾರ್ಚುನೇಟ್ಲಿ ಇಂಡಿಯಾ ಟುಕ್ ಎ ಡಿಸಿಷನ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಎ ಕ್ಲಿಯರೆನ್ಸ್ ಟು ಗೋ ಅಹೆಡ್. ಫುಲ್ ಮನಿ ಬಂದಿಲ್ಲ ಬಟ್ ಕ್ಲಿಯರೆನ್ಸ್ ವಿತ್ ಸಮ್ 500 crores ಹಾಗೆ ಕೊಟ್ಟಿದ್ದಾರೆ. ಸೊ ದೆನ್ ದಿ ಎಲ್ಡರ್ ಸ್ಯಾಟ್ ಟುಗೆದರ್, ದೆನ್ ದೇ ಸೆಡ್ ದೇ ಆಸ್ಕ್ಡ್ ಮೀ ಕ್ಯಾನ್ ಯು ಟೇಕ್ ಓವರ್.
So from a direct trainee, I became program director. I came as a program director end of 85, but started working from 86. Okay. 86. Okay. So then my life was day, night, everything was light combat. Light combat. Technologies, yeah. Facilities, yes. Capability, okay. Getting people, training people and all. Like next 16 years. Okay. I was dreaming, living, working only that. Light combat aircraft. Lovely. I think people, 99% of the people felt India cannot develop this. Facility, not enough people were there. Sir, interesting point. Light combat aircraft. Yeah. Positive iruto, negatives negatives na overcome maadbeku. Negative jaasti itto, positive kammi itto. Avaga negative na ella hege neevu tade kattidre. Edaitu andre first thing naavu en maadidvi andre a dream create maadidvi. Okay. Dream create maadidmele team nalli a confidence barbeku tumba negative newspaper nalli ella itto nanu helide nama team ge our aim is to see that we develop it. That's so that koskara we networked about 40 research laboratories. Okay, and 25 academic institutions. And about 300 industries we network with them. Okay. Networking, all these things, a networker, very important point. Because adu ondu jaganalli ishtu knowledge technology illa. Ee network ee technology create madidare. LCM munche nama knowledge first generation fighter technology aste. No, LCM 4 plus generation. Okay. A jump aayitu. So it's not leapfrogging. It is what you call as a pole vaulting. Pole vaulting. Okay. So pole vaulting means what? Enandre is bottom nalli enena problem adella you jump out. So second generation, third generation, all that. So top technology enandre we used advanced carbon composite technology. Adu munche en illa. Zero to highest percentage of composite now maadi. Okay. Second, nama aircraft, fighter aircraft is unstable aircraft. Unstable andre maneuverability jaasti idu. Agility jaasti idu. Adu important adu. Chikka aircraft bekandre adu important. Aa technology now develop maadidivu. And fly by wire system, the advanced digital avionics now maadidu. Health monitoring now maadidu. All technology. Adu maadaga bekandre facilities now create maadide. From something like less than 10 people, we reached a stage we were having 5,000 scientists and engineers working on the project. Wow. Working on the project and spread all over the country. 1998, we had US sanctions. Okay, because we had atomic bomb. So USA stopped. Total support stopped. But adu navu positive alochana maadi yenenu navu import maartta idvo critical technology navu adi India nalli develop next time. Okay, especially this unstable aircraft fly by wire system controls tumba complex idu adu navu fully develop maadidvi. Composite fully maadide ee technologies ella integrate maadodu ishtu industry dintru maadu that we did it. And we learned how to do it and this is the only aircraft in the world who never had an accident in 20 years of life. Wow. Baki contemporary aircraft to testing early accident to production early accident to aircraft to 100% flat and reliability level extraordinarily high. From negative when we flew in 2001 then 50% people said okay. Sir, slowly. I want to go back to 1980s. Ivaga neevu add maadthirodukkina innondu prashne Tejas program agutte. So Tejas program bagge en heltira? Light combat aircraft e Tejas. Okay. In 2006 the LCA was named as Tejas by Atal Bihari Vajpayee when he was the Prime Minister. Okay, because the word Tejas was a total change in the outlook of the people and all. Ivagalu, I feel India, we have the aviation technologies to make a fighter. Okay.
a world class fighter. Okay, today nobody questions the technologies, exactly, capabilities of this fighter. Correct. Even the opponents don't question. Okay, and lot of effort, lot of hard work and all. Ivaga now aircraft has entered into service, and the squadron has been formed, and HAL has received about 120 fighters, and it is the largest order, as I understand, HAL ever received for a program of this type. So from zero to zero to this with indigenous technology, putting all Indian institutions, Indian industry, I thought that is something the team could achieve. I would say it is the team. Yes sir. Sir, nimma time go neevu maadadantha ondu team efforts go, so ega yes difference ide anta anusutha igina namma air force nalli yes strong agide anta anusutha fighter jets today air force do Tejas aircraft is already in service, and they will more and more will come. Fifth generation fighter, it is fourth plus generation fighter. Air Force are asking, you develop that. They are not going abroad. Our health are new development. Now will develop. Oh, now, but yes, fifth generation fighter, enandre, adi stealth fighter. Okay. Stealth technology, but LCNL, chikka, little bit there, it is fully stealth. Okay, stealth technology, additional thing comes there. Second, unmanned combat air vehicle. Eventually, sixth generation, enagutandre, olage anda there will be no pilot at all. Unmanned fighter, it's not unmanned aircraft going on all, unmanned fighter. Okay, unmanned aircraft now to become important. Okay, very important. For example, there is at Institute of Science, there is a startup there called General Aeronautics. They are developing this unmanned. There are many other startups are there all over the country. Today, startup culture is strong in India. Very important. It's very, very important. Now, Eva again, youngsters are not thinking of going abroad. Now, like startup martivi, idu martivi, higa martivi. So, transformation bartha ide. A transformation will lead to India becoming technologically strong, technology strong agadre, you are a prosperous country. Then you become a powerful country. That is the direction. Science, technology, prosperity, and strength. They're all linked. Indian Air Force bage helta idre, Indian Navy bage, Indian military bage, illu sakashtu technology and science. We developed also a naval fighter. Recently, few months back, naval aircraft takeoff and landing aayitu. Not maybe third or fourth country in the world who could develop a fighter which can land on a carrier. It's a small carrier. Vikramaditya chikkadu. Okay, adu aayitu idda. Now, discussion aagta ide. Navy alochana maadide, naval fighter do tayar maadide kantra. Technology ide. No problem of technology. Naval technology is some areas nalli more critical. But there, landing on a carrier has to easy alla. Okay, advanced control system, control laws, reliability alla barbeko adalla now develop maadideve. We have a good team. People are working. A lot of young people are there. Okay. So, a lot of space, sir, innu kuda research development. Innu belonigeyalli saagta idive. So, sakashtu scope ide innu kuda ee field alli. Vast area. Vast scope, vast opportunities, and vast country. Namadu technology, science ide, technology ide. We are a huge country, huge opportunities. Yes. Okay. And now, civilizationally, now third largest passenger traffic in the world. Ivaga nanu regional transport aircraft development ka nanu work martta idini national aerospace nalli. Now fighter aitu, now transport aircraft to passenger aircraft maadbeku. Aa direction nalli now so retirement illa, retire aadmelu busy idiri. No retirement. Hage karyakrama na vikshistha iruvanta sakashtu jana students, youngsters, so avaru vigyanigalagbeku anta aase itkondirtare athva science nalli enadru sadhane maadbeku anta irtare. Ivattu especially science day, national science day, so anta avargella yen helak ishta padtira? Thank you. It is a India now. India is a land of opportunities. Yeah. In the olden days also, India was a science center. In between, we had problem. Now, science back into action. Technology also back into action. Advanced products are ready. Dan aalochana maaride, nama students ke, nama young engineers ke, young scientists ke,
ಆಪರ್ಚುನಿಟೀಸ್ ಆರ್ ಅನ್ಲಿಮಿಟೆಡ್ ಆಪರ್ಚುನಿ ಅನ್ಲಿಮಿಟೆಡ್ ಓಕೆ ಆ್ಯಂಡ್ ನಾವು ನಾಟ್ ಓನ್ಲಿ ಫಾರ್ ಅವರ್ ಸೆಲ್ಸ್ ವಿ ಕ್ಯಾನ್ ಡೆವಲಪ್ ಥಿಂಗ್ಸ್ ಫಾರ್ ದ ಹೋಲ್ ವರ್ಲ್ಡ್ ವರ್ಲ್ಡ್ ಈಸ್ ಅ ಮಾರ್ಕೆಟ್ ಫಾರ್ ಅಸ್ ವರ್ಲ್ಡ್ ಈಸ್ ಎ ಅರೆನಾ ಫಾರ್ ಅಸ್ ಐ ಥಿಂಕ್ ಇವಾಗ ಇಫ್ ದರ್ ಇಸ್ ಎ ಪ್ಲೇಸ್ ವೇರ್ ದರ್ ಆರ್ ಮ್ಯಾಕ್ಸಿಮಮ್ ಆಪರ್ಚುನಿಟೀಸ್ ಮ್ಯಾಕ್ಸಿಮಮ್ ಗ್ರೋತ್ ಆಪರ್ಚುನಿಟೀಸ್ ಇಟ್ ಈಸ್ ಇಂಡಿಯಾ ಓಕೆ ಸೊ ನಾನೇನು ಹೇಳ್ತಾರೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಯಂಗ್ ಇಂಜಿನಿಯರ್ಸ್ಗೆ ಏನು ಹೇಳ್ತಾರೆ ಅಂದರೆ ಆಪರ್ಚುನಿಟಿ ಎಷ್ಟೋ ಇವೆ ನಾವು ಜಾಬ್ ಮಾಡ್ತಾಯಿದ್ದು ಓಕೆ ಬಟ್ ಬಿಕಮ್ ಎ ಎಂಟರ್ಪ್ರಿನರ್ ಸ್ಟಾರ್ಟ್ ಸಮಥಿಂಗ್ ಸ್ಟಾರ್ಟ್ ಎ ಸ್ಟಾರ್ಟಪ್ ಡು ಬಿ ಎನ್ ಎಂಟರ್ಪ್ರಿನರ್ ಡೆವಲಪ್ ನ್ಯೂ ಪ್ರಾಡಕ್ಟ್ಸ್ ಡೆವಲಪ್ ನಾಟ್ ಓನ್ಲಿ ಫಾರ್ ಇಂಡಿಯಾ ಡೆವಲಪ್ ಫಾರ್ ದ ಹೋಲ್ ವರ್ಲ್ಡ್ ಓಕೆ ನಾವು ಒಂದು ವಿಷಯ ನಾನು ನೋಡಿದೆ ನಾವು ಏನೇನು ಡೆವಲಪ್ ಮಾಡಿದೀವೋ ಕಾಸ್ಟ್ ಕಮ್ಮಿ ಇರುತ್ತದೆ ರಿಲಯಬಿಲಿಟಿ ಕ್ವಾಲಿಟಿ ಹೈ ಬಟ್ ಕಾಸ್ಟ್ ಕಮ್ಮಿ ಅದಕ್ಕೋಸ್ಕರ ನಮ್ಮ ಆಪರ್ಚುನಿಟಿ ಇನ್ನೂ ಜಾಸ್ತಿ ಇರುತ್ತೆ ಓಕೆ ಸೊ ಇಟ್ಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ನಾವು ಈ ಟೈಮ್ನಲ್ಲಿ ಇಟ್ಸ್ ಅ ವಂಡರ್ಫುಲ್ ಟೈಮ್ ಫಾರ್ ಇಂಡಿಯಾ ಓಕೆ ಸೊ ಐ ಹೋಪ್ ದ್ಯಾಟ್ ನೆಕ್ಸ್ಟ್ 10 years, 15 years ಇಟ್ ವಿಲ್ ಬಿ ಎ ಕಂಟ್ರಿ ವಿಚ್ ವಿಲ್ ಬಿ ರ್ಯಾಂಕ್ಡ್ ಅಮಾಂಗ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಐ ಲುಕ್ ಫಾರ್ವರ್ಡ್ ಟು ಅವರ್ ಯಂಗ್ ಪೀಪಲ್ ಡೂಯಿಂಗ್ ವೆಲ್ ಸೊ ನಮ್ಮದು ಬೆಸ್ಟ್ ವಿಶಸ್ ಅವರೆಲ್ಲರಿಗೆ ಬೆಸ್ಟ್ ವಿಶಸ್ ಟು ಬೋತ್ ಆಫ್ ಯು ಇಟ್ಸ್ ಅ ಪ್ಲೆಜರ್ ಮೀಟಿಂಗ್ ಯು ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ಟಾಕಿಂಗ್ ಟು ಯು ಸರ್ ಲಿಟ್ರಲಿ ಇವತ್ತಿನ ನ್ಯಾಷನಲ್ ಸೈನ್ಸ್ ಡೇ ಏನಿದೆ ಅದು ಲಿಟ್ರಲ್ ಮೀನಿಂಗ್ ಅಲ್ಲಿ ಒಂದು ಸಾರ್ಥಕತೆ ಅಂತ ಅನ್ಸುತ್ತೆ ನಮ್ಮಿಬ್ರಿಗೆ ಯಾಕಂದ್ರೆ ನಿಮ್ಮ ಜೊತೆ ಕಂಪ್ಲೀಟ್ ಅಂತ ಅನಿಸ್ತಾ ಇದೆ ಖಂಡಿತ ಸೊ ನೀವು ನಮ್ಮ ಡಿಡಿ ಚಂದನಕ್ಕೆ ಬಂದು ಹೇಗೆ ಅನಿಸ್ತು ತಮಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೈಸ್ ತುಂಬ ಚೆನ್ನಾಗಿದೆ ಯುವರ್ ಆಲ್ ಗುಡ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಥ್ಯಾಂಕ್ ಯು ಎಸ್ ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮತ್ತೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ